broadcast is now starting. all attendees are in listen-only mode. yeah, so most of the times, uh, you know, uh, certain things are not under our control. so, how can we prepare ourselves to such circumstances? another bhala bharat important, is, uh, we are all going through that, you know. Uh, we hardly do anything at this moment, you know. we never thought that. ಹದಿನೈದು ವರ್ಷ ಮುಂಚೆ ಕೂತ್ಕೊಂಡು ಒಂದಿನ ಈ ತರ ಒಂದ್ ಸಿಚುವೇಶನ್ ಬರ್ಬೋದು ಡೌನ್ ಆಗಿ ಹೊರಗಡೆ ಇರುವಂತ ಪರಿಸ್ಥಿತಿನಲ್ಲಿ ಎಷ್ಟೊಂದ್ ಜನಕ್ಕೆ ಜಾಬ್ ಹೋಗುವಂತ ಪರಿಸ್ಥಿತಿ ಕೆಲವೊಬ್ಬರಿಗೆ ಸ್ಯಾಲ್ರಿ ಕಟ್ ಆಗಿರುವಂತ ಪರಿಸ್ಥಿತಿ ಅಥವಾ ಇನ್ನು ಕೆಲವೊಬ್ಬರಿಗೆ ಬಿಸ್ನೆಸ್ ಮಾಡೋರಿಗೆ ಕಂಪ್ಲೀಟ್ಲಿ ಬಿಸ್ನೆಸ್ ಶಟ್ ಡೌನ್ ಮಾಡುವಂತ ಪರಿಸ್ಥಿತಿ ಈ ತರ ಪರಿಸ್ಥಿತಿ ನಾವು ಯಾರಾದ್ರೂ ಯಾವತ್ತಾದ್ರೂ ಯೋಚನೆ ಮಾಡಿದೀವಿ ಅಂತ ಕೇಳಿದ್ರೆ ಪ್ರೊಪಬ್ಲಿ ವೆರಿ ವೆರಿ ನೋ ಲೆಸ್ ಪೀಪಲ್ ಪ್ರೇಬಿ ಥಾಟ್ ಅಬೌಟ್ ಇಟ್ ಬಟ್ ಎಂಟೈರ್ ವರ್ಲ್ಡ್ ಇಸ್ ಲಾಕ್ ಡೌನ್ ಅ ಸಿಚುವೇಶನ್ ಸೊ ಸಿಚುವೇಷನ್ ಸಿಚುವೇಷನ್ ಅಲ್ಲಿ ಸುರಕ್ಷಾ ಅನ್ನೋ ಒಂದು ವರ್ಡ್ ಏನಿದೆ ಯಾಕಂದ್ರೆ ಆಫ್ ದ ಡೇ ನಾವು ಏನೇ ಮಾಡಿದ್ರು ಲೈಫ್ ಅಲ್ಲಿ ಆ ಒಂದು ಸೇಫ್ಟಿ ಅಂಡ್ ಸುರಕ್ಷಾ ಅನ್ನೋದು ಬಹಳ ಬಹಳ ನಮ್ಮ ಲೈಫ್ ಅಲ್ಲಿ ಪ್ರಯಾರಿಟಿ ಆಗುತ್ತೆ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಬಟ್ ಮೋಸ್ಟ್ ಅಂಡ್ ಮೋಸ್ಟ್ ಫಂಡಮೆಂಟಲಿ ಫೌಂಡೇಶನ್ ಅಲ್ಲಿ ದಟ್ ಸೇಫ್ಟಿ ಅನ್ನೋದಿದೆಯಲ್ಲ ಪ್ರೊಟೆಕ್ಷನ್ ಅನ್ನೋದಿದೆಯಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟುಡೇ ವಿರ್ ಆಲ್ ಲಾಕ್ ಡೌನ್ ಕಂಪ್ಲೀಟ್ಲಿ ನಾವೆಲ್ಲ ಯಾಕೆ ಇಷ್ಟೊಂದು ಸೇಫ್ಟಿ ಪ್ರಿಕಾಷನ್ಸ್ ಮನೇಲಿ ಕೂತ್ಕೊಂಡಿವಿ ಅಂತ ಕೇಳಿದ್ರೆ ಅಫ್ಕೋರ್ಸ್ ಕೆಲವರು ತಮಾಷೆ ಹೇಳ್ಬೋದಿಲ್ಲ ನೋಡ್ತಾ ಇದ್ದೀವಿ ನಾವು ವಾಟ್ಸ್ಆಪ್ ಅಲ್ಲಿ ಸುಮಾರು ಪೊಲೀಸರ ಮೇಲೆ ಹೊರಗಡೆ ನಾವು ಹೋಗಿರುವಂತಹ ಪರಿಸ್ಥಿತಿಗಳಲ್ಲಿ ಹೇಗೆ ಒಂದು ಏನೋ ಸಿಚುವೇಶನ್ ಇದೆ ಅಂತ ಬಟ್ ರಿಯಾಲಿಟಿ ಏನಂತಂದ್ರೆ ವಿ ಆಲ್ ವಾಂಟ್ ಟು

ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಐ ಥಾಟ್ ಏನೋ ಸಂಪೂರ್ಣ ಸುರಕ್ಷಾ ಬಿಕಾಸ್ ನಾವೆಲ್ಲರೂ ಸುರಕ್ಷಾ ಬಗ್ಗೆ ಮಾತಾಡ್ತೀವಿ ಬಟ್ ಟುಡೇ ಟಾಕಿಂಗ್ ಅಬೌಟ್ ಕಂಪ್ಲೀಟ್ ಪ್ರೊಟೆಕ್ಷನ್ ಸಂಪೂರ್ಣ ಅಂದ್ರೆ ಎಲ್ಲಾ ರೀತಿಯಿಂದ ನಾವು ರಿಸ್ಕ್ ನಮ್ಗೆ ಏನಾದ್ರು ಕವರ್ ಮಾಡ್ಕೊಳಕ್ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಒಂದು ಫೈನಾನ್ಷಿಯಲ್ ರಿಸ್ಕ್ ಇರುತ್ತೆ ಇನ್ನೊಂದು ಲೈಫ್ ರಿಲೇಟೆಡ್ ರಿಸ್ಕ್ ಇದ್ದೇ ಇರುತ್ತೆ ಸೊ ಫೈನಾನ್ಷಿಯಲ್ ರಿಸ್ಕ್ ಮುಂಚೆ ನಾನು ಲೈಫ್ ರಿಸ್ಕ್ ಮಾತಾಡಿದ್ರೆ ಯಾವಾಗ ಇಫ್ ಐ ಕ್ಯಾನ್ ಪ್ರೊಟೆಕ್ಟ್ ಮೈ ಲೈಫ್ ರಿಸ್ಕ್ ಐ ಆಮ್ ಆಲ್ಸೋ ಟೇಕಿಂಗ್ ಕೇರ್ ಫೈನಾನ್ಷಿಯಲ್ ರಿಸ್ಕ್ ನ ಕವರ್ ಮಾಡ್ಕೊಂತ ಅಂತ ಅರ್ಥ ಸೊ ನಾನೇನ್ ಒಂದು ಈ ಒಂದು ಪ್ರೆಸೆಂಟೇಶನ್ ನಿಮ್ ಜೊತೆ ಇಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ತುಂಬಾ ಪಾಪ್ಯುಲರ್ ಆಗಿರುವಂತ ಒಂದು ಗೇಮ್ ಇದು ಕರೆಕ್ಟ್ ಅಲ್ವಾ ಸೊ ನಾವೆಲ್ಲರೂ ಅವಾಗ ಅವಾಗ ಈ ಗೇಮ್ ಅಲ್ಲಿ ಅಹ್ ಸುಮಾರು ನಾವೆಲ್ಲರೂ ಅಹ್ ನಮ್ಮ ಲೈಫ್ ಅಲ್ಲಿ ನಮ್ಮ ಮಕ್ಕಳ ಜೊತೆ ಚಿಕ್ಕವ್ರಿದ್ದಾಗೆಲ್ಲಾ ಈ ಗೇಮ್ ನ ಆಡಿರ್ತೀವಿ ಓಕೆ ಸೊ ನಾವೆಲ್ಲರೂ ಚಿಕ್ಕವರು ಇದ್ದಾಗ ಈ ಗೇಮ್ ಆಡಿರ್ತೀವಿ ನಮ್ಗೆಲ್ಲ ಗೊತ್ತಿದೆ ಈ ಗೇಮ್ ಏನಪ್ಪಾ ಅಂತಂದ್ರೆ ಸ್ನೇಕ್ ಅಂಡ್ ಲ್ಯಾಡರ್ ಓಕೆ ಹಾವು ಮತ್ತು ಏಣಿ ಆಟ ಅಂತ ಕರಿತೀವಿ ನಮ್ಮ ಲೈಫ್ ಸಹ ಎಲ್ಲೋ ಒಂದ್ ಕಡೆ ಹಾವು ಏಣಿ ಏಣಿ ಆಟ ತರೇ ಇರುತ್ತೆ ನಾವು ಅಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಏಣಿ ಹಚ್ತಾ ಇರ್ತೀವಿ ಬಟ್ ಸಡನ್ ಆಗಿ ಒಂದು ಇನ್ಸಿಡೆಂಟ್ ಒಂದು ಇವೆಂಟ್ ಆಗ್ಬಿಡುತ್ತೆ ನಮ್ ಲೈಫ್ ಅಲ್ಲಿ ಅಗೇನ್ ವಾಪಸ್ ನಾವು ಬಿದ್ದೋಗಿರೋದು ನೋಡ್ತಾ ಇದೀವಿ ಬಟ್ ಲೈಫ್ ಅಲ್ಲಿ ಥ್ರೂಔಟ್ ಲೈಫ್ ಅಲ್ಲಿ ನಾವು ನೋಡ್ತಾ ಹೋಗಿ ಎವ್ರಿ ಸ್ಟೇಜ್ ನಮ್ ಲೈಫ್ ಇದೇ ತರಾನೇ ಕಾಣಿಸ್ತಾ ಇರುತ್ತೆ ಹತ್ತು ಸ್ಟೆಪ್ಸ್ ಇಪ್ಪತ್ತು ಸ್ಟೆಪ್ಸ್ ಒಂದು ಹೋಗ್ತಾ ಇದ್ದಂಗೆ ಒಂದು ಸಡನ್ ಆಗಿ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಹಾಗೆ ನಾಲ್ಕು ಸ್ಟೆಪ್ ಬರ್ತಾ ಇದ್ವಿ ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಬಹಳಷ್ಟು ಜನ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ನೋಡಿದ್ದೀನಿ ಸ್ಪೆಷಲಿ ಅವ್ರ ಲೈಫ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಕೆಲವೊಂದು ಘಟನೆಗಳಿಂದ ಯಾವ ತರ ಅವರು ಲೈಫ್ ಅಲ್ಲಿ ವಿಲ್ ದೇವಲ್ ರೀಸ್ಟ್ ಆಲ್ಮೋಸ್ಟ್ ಟಾಪ್ ಲೆವೆಲ್ಗೆ ಹೋಗ್ಬಿಟ್ಟು ಬಾಟಮ್ ಲೆವೆಲ್ ಬಂದಿರೋದು ನೋಡಿದ್ವಿ ಈ ಸ್ನೇಕ್ ಅಂಡ್ ಲೀಡರ್ ನೋಡಿರ್ಬೋದು ಒಂದು ನೈಂಟಿ ನೈನ್ ಅಲ್ಲಿ ಸ್ನೇಕ್ ನಮಗೆ ಬೈಟ್ ಮಾಡಿರೋದು ಕಚ್ಚಿರೋದು ಸ್ನೇಕ್ ವಾಪಸ್ ನಾನು ಬರ್ತಾ ಇದ್ದೀನಿ ಮತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಲೆವೆಲ್ಗೆ ದಟ್ ಮೀನ್ಸ್ ಇವತ್ತು ನಾನೇನು ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಎಷ್ಟು ಅನ್ಸರ್ಟಿನಿಟಿ ಅಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋದು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೀವಿ ಸೊ ಇಂಥ ಒಂದು ಹಾವು ಮತ್ತೆ ಏಣಿ ಆಟದಲ್ಲಿ ನಮ್ಮನ್ನ ನಾವು ಹೇಗೆ ಇಂಥ ಒಂದು ಅನ್ಫೋರ್ಸಿನ್ ಸಿಚುವೇಶನ್ಗಳನ್ನ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇಂಥ ಸಿಚುವೇಶನ್ಗಳನ್ನ ನಾವು ಮೈಂಡೆಡ್ ಇಟ್ಕೊಳಾರ್ದೆ ಏನಾದ್ರೂ ಪ್ಲಾನ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ಕಂಪ್ಲೀಟ್ ಪ್ಲಾನಿಂಗ್ ಓನ್ಲಿ ಬಹಳಷ್ಟು ಜನ ನಾವ್ ಏನಪ್ಪಾ ಅಂದ್ರೆ ಒನ್ ಸೈಡ್ ಒನ್ ಡೈರೆಕ್ಷನ್ ಪ್ಲಾನ್ ಮಾಡ್ತಾ ಹೋಗ್ತೀವಿ ಬಟ್ ಮಧ್ಯದಲ್ಲಿ ಕೆಲವೊಂದು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರುವಂತ ಸರ್ಕಮ್ಸ್ಟೆನ್ಸ್ ಗಳು ಆಗುತ್ತೆ ಫಾರ್ ಎಕ್ಸಾಂಪಲ್ ಟುಡೇ ಟೋಲ್ಡ್ ಯು ಒಂದು ವೈರಸ್ ಮೇಡ್ ಎವ್ರಿಬಡಿ ಲೈಫ್ ಇಸ್ ಮೋರ್ ಅನ್ಸರ್ಟನ್ ಏನಾಗುತ್ತೆ ಕೆಲವೊಬ್ರು ಹೇಳ್ತಾರೆ ದಿಸ್ ಲಾಕ್ ಡೌನ್ ಮೇ ಕಂಟಿನ್ಯೂ ಆಫ್ಟರ್ ಥರ್ಡ್ ಆಫ್ ಮೇ ಇಂದನು ಕಂಟಿನ್ಯೂ ಆಗ್ಬೋದು ಕೆಲವರು ಹೇಳ್ತಾರೆ ಸಿಕ್ಸ್ ಮಂತ್ಸ್ ಅಂತ ಹೇಳ್ತಾರೆ ತುಂಬಾ ಅನ್ಸರ್ಟನ್ ಲೈಫ್ ಅಲ್ಲಿ ನಾವು ಬದುಕ್ತಾ ಇದೀವಿ ಸೊ ಅನ್ಸರ್ಟನ್ ಲೈಫ್ ಅಲ್ಲಿ ನಾವು ಏನ್ ಮಾಡ್ಬೋದು ಈ ಹಾವು ಏಣಿ ಆಟದಲ್ಲಿ ನಾವು ಏನ್ ಮಾಡ್ಬೋದು ಅಪ್ಪ ಅಂದ್ರೆ ವಿ ಕ್ಯಾನ್ ರಿಸ್ಟ್ರಿಕ್ಟ್ ದ ಫಾಲ್ ಬೈ ಜಸ್ಟ್ ಪ್ಲಾನಿಂಗ್ ವಿ ಕ್ಯಾನ್ ರಿಸ್ಟ್ರಿಕ್ಟ್ ದ ಫಾಲೋ ಈ ಒಂದು ಹಾವು ಏಣಿ ಆಟದಲ್ಲಿ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಒನ್ ಟು ಟ್ವೆಂಟಿ ಫೈವ್ ಅಂದ್ರೆ ವಿ ಸ್ಟಿಲ್ ಫಾಲ್ ಇನ್ ಸಕ್ ಸಿಚುವೇಶನ್ ದೆರಿ ಡ್ರಾ ಏನೋ ಸೆಟ್ಬ್ಯಾಕ್ ಆಗುತ್ತೆ ನಮ್ ಲೈಫಲ್ಲಿ ಆ ಸೆಟ್ ಬ್ಯಾಕ್ ಆದಾಗ ನಾವು ಪ್ರಪಾತಕ್ಕೆ ಬೀಳದೆ ಕಂಪ್ಲೀಟ್ಲಿ ನಾವು ಎಲ್ಲಿ ಶುರು ಮಾಡಿದ್ರು ಆ ಲೆವೆಲ್ ಬರದೆ ಒಂದು ನಾಲ್ಕೈದು ಸ್ಟೆಪ್ಸ್ ಹಿಂದೆ ಬಂದಾಗ ನಮ್ಗೆ ವಾಪಸ್ ರಿಕವರಿ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಸಿಗುವಂತ ಒಂದು ಒಂದು ಪ್ಲಾನಿಂಗ್ ನಾವು ಮಾಡೋದು ತುಂಬಾ ತುಂಬಾ ನೆಸಸಿಟಿ ಇದೆ ಸೇಮ್ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಆಮ್ ನಾಟ್ ಚೇಂಜ್ ಎನಿಥಿಂಗ್ ಓನ್ಲಿ ವಾಟ್ ಐ ಆಮ್ ಥಿಂಕಿಂಗ್ ಹಿಯರ್ ಇಸ್ when we fall back we have to think about we should not fall back from top to bottom we can fall back within the you know two three levels with bounce back again what is the difference in earlier end game this is 100 percent there when you plan little bit of and when you expecting such you know incidents may happen in future and the encore now our protect help so uh ಈ ತರ ಒಂದು ಪ್ಲಾನ್ ಮಾಡೋದು ತುಂಬಾ 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 ಇಂಪಾರ್ಟೆಂಟ್ ಇದೆ ಎವ್ರಿ ಸ್ಟೇಜ್ ಅದರ್ವೈಸ್ ನಾವ್ ಏನೇ ಪ್ಲಾನ್ ಮಾಡಿದ್ರು ದಟ್ ಇಸ್ ಗೋಯಿಂಗ್ ಟು ಬಿ ಇನ್ ಕಂಪ್ಲೀಟ್ ಪ್ಲಾನ್ ಸೊ ಹಾಗಾಗಿ ಈ ಒಂದು ಪ್ರೆಸೆಂಟೇಶನ್ ನಾನು ಏನ್ ಹೇಳ್ತಾ ಇದ್ದೀನಪ್ಪಾ ಅಂತಂದ್ರೆ ನನ್ನ ಒಂದು ಎಂಟಾರ ಒಂದು ಪಿರಾಮಿಡ್ ಅಲ್ಲಿ ತೆಗೆದುಕೊಂಡ್ರೆ ಒಂದು ಟು ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ತಗೊಂಡ್ರೆ ಮೂರು ಮೂರ್ ಸ್ಟೇಜಸ್ ಇದೆ ಒಂದು ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ವೆಲ್ತ್ ಪ್ರೊಟೆಕ್ಷನ್ ಇದು ವೆರಿ ಇಂಪಾರ್ಟೆಂಟ್ ಯಾಕೆ ವೆಲ್ತ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗ್ತಾ ಅಂದ್ರೆ ಯಾವುದೇ ನಮ್ಮ ಒಂದು ಫ್ಯಾಮಿಲಿ ನಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಅರ್ನಿಂಗ್ ಮೆಂಬರ್ ಸತ್ತ ಆ ಅರ್ನಿಂಗ್ ಮೆಂಬರ್ ಇನ್ಕಮ್ ನಿಂತ ಹೋಗ್ಬಿಟ್ರೆ ಎರಡ್ ತರ ಲಾಸಸ್ ಆಗುತ್ತೆ ಒಂದು ಎಮೋಷನಲ್ ಲಾಸ್ ಆ ವ್ಯಕ್ತಿ ಸತ್ತು ಹೋಗ್ಬಿಟ್ರೆ ಒಬ್ಬ ತಂದೆನ ಕಳ್ಕೊಂಡಿರೋ ಮಗ ಆಗಬಹುದು ಅಥವಾ ತಾಯಿ ಮಗನ ಕಳ್ಕೊಬಹುದು ಒಬ್ಬ ಮಹಿಳೆ ತನ್ನ ಹಸ್ಬೆಂಡ್ ನ ಕಳ್ಕೋಬಹುದು ಎಮೋಷನಲ್ ಲಾಸ್ ದಟ್ ಇಸ್ ಯು ಕೆನಾಟ್ ಗೆಟ್ ಬ್ಯಾಕ್ ಎರಡನೇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಎಕನಾಮಿಕಲ್ ಲಾಸ್ ಈ ಎಕನಾಮಿಕಲ್ ಲಾಸ್ ಏನಿದೆ ಅಂತಂದ್ರೆ ಒಬ್ಬ ಅರ್ನಿಂಗ್ ಮೆಂಬರ್ ಆ ಫ್ಯಾಮಿಲಿಯಲ್ಲಿ ಇಲ್ಲದೆ ಇದ್ದಾಗ ಅವ್ರದೇ ಆದಂತ ಎಷ್ಟೋ ಕೆಲವೊಂದು ನೆಸೆಸಿಟಿಗಳನ್ನ ಅವ್ರು ಕಂಟಿನ್ಯೂ ಮಾಡ್ಬೇಕಾಗತ್ತೆ ಆ ಅರ್ನಿಂಗ್ ನಿಂತೋದ ತಕ್ಷಣ ಇಮ್ಮಿಡಿಯೆಟ್ಲಿ ದ ಹೋಲ್ ಫ್ಯಾಮಿಲಿ ಸಫರ್ ಆಗಿರೋದು ನೋಡಿದೀವಿ ನಾನು ಸುಮಾರು ಸಲ ವರ್ಕ್ಶಾಪ್ ಅಲ್ಲೂ ಶೇರ್ ಮಾಡಿದ್ದೀನಿ ಇವನ್ ಮೈ ಓನ್ ಫ್ಯಾಮಿಲಿ ಹಾವ್ ಎಕ್ಸ್ಪೀರಿಯನ್ಸ್ ಸಚ್ ಅ ಸಿಚುವೇಶನ್ ವೇರ್ ಮೈ ಫಾದರ್ ಎಕ್ಸ್ಪೈರ್ಡ್ ವೆನ್ ಐ ವಾಸ್ ಜಸ್ಟ್ ಫೋರ್ ಇಯರ್ ಓಲ್ಡ್ ಸೊ ಮೈ ಹೋಲ್ ಫ್ಯಾಮಿಲಿ ಸಫರ್ಡ್ ಬಿಕಾಸ್ ಆಫ್ ನೋ ಒನ್ ಥಿಂಗ್ ಬಿಕಾಸ್ ಮೈ ಫಾದರ್ ನಮ್ದು ಯಾವುದೇ ತರ ಇನ್ಶೂರೆನ್ಸ್ ಅಲ್ಲಿ ಇಲ್ದೇ ಇದ್ದಾಗ ಯಾವುದೇ ತರ ಒಂದು ಇನ್ಕಮ್ ಆಲ್ಟರ್ನೇಟ್ ಇನ್ಕಮ್ ಇಲ್ಲದೆ ಇದ್ದಾಗ ಇಡೀ ನನ್ನ ಒಂದು ಕುಟು ನನ್ನ ಒಂದು ಕುಟುಂಬ ನನ್ನ ಅಣ್ಣಂದ್ರು ನನ್ನ ಅಕ್ಕ ನನ್ನ ಮದರ್ಗೆ ಇದರಿಂದ ಆಚೆ ಬರಕ್ಕೆ ಇಟ್ಟು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ನಾನು ಸುಮಾರು ಸರಿ ಹೇಳಿದೀನಿ ಯಾಕಂದ್ರೆ ಸ್ವತಃ ನಾನೊಬ್ಬ ವಿಕಿಮ್ ಅದರದು ಈ ತರ ಒಂದು ಪ್ರಾಪರ್ ಪ್ರೊಟೆಕ್ಷನ್ ಇಲ್ದಾದಾಗ ಲೈಫ್ ಏನಾಗುತ್ತೆ ಅನ್ನಕ್ಕೆ ದ ಮೇಜರ್ ಈ ವಿಕ್ಟಿಮ್ ಅಂತ ಹೇಳಕ್ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ನಾನು ನನ್ನ ಲೈಫಲ್ಲಿ ಮಾಡಿದ್ದು ಏನಪ್ಪಾ ಅಂದ್ರೆ ಫಸ್ಟ್ ಅಂಡ್ ಫಾರ್ಮಲ್ ದ ಮೂಮೆಂಟ್ ಐ ಸ್ಟಾರ್ಟೆಡ್ ಅರ್ನಿಂಗ್ ಮೈ ಮನಿ ಐ ಸ್ಟಾರ್ಟೆಡ್ ಸೇಫ್ ಗಾರ್ಡಿಂಗ್ ಮೈ ಫ್ಯಾಮಿಲಿ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಸಪೋಸ್ ನನ್ಗೆ ಏನಾದ್ರೂ ಇವತ್ತು ನನ್ನ ಫ್ಯಾಮಿಲಿನಲ್ಲಿ ನನ್ಗೆ ಏನಾದ್ರು ಆಗೋಗ್ಬಿಟ್ಟು ನಾನು ಇಲ್ಲ ಅಂದ್ರೂ ನನ್ನ ಫ್ಯಾಮಿಲಿಗೆ ಇವತ್ತು ಇವತ್ತು ಹೇಗ್ ಬದುಕ್ತಾ ಇದ್ದಾರೆ ಆ ತರ ಬದುಕಕ್ಕೆ ನನ್ನ ಒಂದು ಅಪ್ಸೆನ್ಸ್ ಅವ್ರಿಗೆ ಆಗತ್ತೆ ಖಂಡಿತವಾಗ್ಲು ಇದು ಬಹಳ ಇಂಪಾರ್ಟೆಂಟ್ ಇದೆ ಬಿಕಾಸ್ ನಮ್ಮ ನಮ್ಮ ಫ್ಯಾಮಿಲಿಗಳಲ್ಲಿ ನಾವ್ ಇಲ್ದೇ ಇದ್ದಾಗ ಬದುಕುವಂಥದ್ದು ಅವ್ರ ಜೀವನ ಮಾಡುವಂಥದ್ದು ಅವ್ರ ಯಾವುದೇ ತರ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ಇಲ್ಲದ ಜೀವನ ಮಾಡೋದು ಇದೆಯಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ನಾವು ಥಿಂಕ್ ಅಬೌಟ್ ವೆಲ್ತ್ ಕ್ರಿಯೇಷನ್ ನಾವೆಲ್ಲರೂ ನಾವ್ ಎಲ್ರು ಫಸ್ಟ್ ಥಿಂಕ್ ಅಬೌಟ್ ವೆಲ್ತ್ ಕ್ರಿಯೇಷನ್ ವಿಲ್ ನೆವರ್ ಥಿಂಕ್ ಅಬೌಟ್ ಪ್ರೊಟೆಕ್ಷನ್ ಅಂಡ್ ಸೇಫ್ಟಿ ಆಫ್ ಅವರ್ ಫ್ಯಾಮಿಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಲಂಸಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅದನ್ನ ನೀವು ಸ್ವಲ್ಪ ಸೆಕೆಂಡ್ ಸ್ಟೇಜ್ ಅಲ್ಲಿ ಇಟ್ಕೊಳ್ಳಿ ಫಸ್ಟ್ ಸ್ಟೇಜ್ ಇಸ್ ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ ವಿತ್ ಎನಿ ಸಾರ್ಟ್ ಆಫ್ ರಿಸ್ಕ್ ಯಾವ್ಯಾವ ರಿಸ್ಕ್ ಅಂತ ಮುಂದೆ ನಾವು ಡಿಸ್ಕಶನ್ ಮಾಡಕ್ ಹೋಗ್ತಾ ಇದೀವಿ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿಥಿಂಗ್ ಗೋಸ್ ಪರ್ ದ ಪ್ಲಾನ್ ಥರ್ಡ್ ಸ್ಟೇಜ್ comes ವೆಲ್ತ್ ಟ್ರಾನ್ಸ್ಫರ್ ಇನ್ಹೆರಿಟೆನ್ಸ್ ಬಿಟ್ಟು ಹೋಗುವಂಥದ್ದು ನಮ್ಮ ಇಂಡಿಯಾದಲ್ಲಿ ಬಂದಿರುವಂತ ಒಂದು ಕಲ್ಚರ್ ಸೊ ಅದನ್ನ ಮಾಡುವಂಥದ್ದು ಸೊ ಹಾಗಾಗಿ ನಾನು ಒಂದು ಇಂಪಾರ್ಟೆಂಟ್ ಏನಂದ್ರೆ ಇವತ್ತಿಂದ ಒಂದು ಬೇಸ್ ಆಫ್ ದಿ ಪಿರಾಮಿಡ್ ಅಲ್ಲಿ ಪ್ರೊಟೆಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಯಾವ ತರ ಪ್ರೊಟೆಕ್ಷನ್ ಅಪ್ಪ ಅಂತಂದ್ರೆ ನನಗೆ ಅದು ಫೈನಾನ್ಶಿಯಲಿ ಅಲ್ಲ ನನ್ನ ಒಂದು ಫ್ಯಾಮ್ಲಿನಲ್ಲಿ ಒಬ್ಬ ಅರ್ನಿಂಗ್ ಮೆಂಬರ್ಗೆ ಏನಾದ್ರು ಆದ್ರೆ

Yes, Susha, you can select the poll. Or in other, they have to go to the polls and select the question, something like that. In a pop-up Pop-up Yeah. So they'll have to go one by one. Perfect. Perfect. I'll be launching the first one. Yes. 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 The first. first yeah. The first question is: uh, Have a life insurance for. ಸಮ್ ಅಶ್ಯೂರ್ಡ್ ಆಫ್ ನಮ್ ಇವಾಗೆಲ್ಲರೂ ಯಾರ್ಯಾರು ಪೋಲಲ್ಲಿ ಇದ್ದರೆ ನಿಮ್ಗೆಲ್ರಿಗೂ ಕೇಳ್ತಾ ಇದ್ದೀನಿ ಸಪೋಸ್ ಇವಾಗ ನಾನು ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ ನಿಮ್ದು ಟೋಟಲ್ ಸಮ್ ಅಶೂರ್ಡ್ ನೀವು ಯಾವ್ಯಾವ ಇನ್ಶೂರೆನ್ಸ್ಗಳು ತಗೊಂಡಿರ್ಬೋದು ಅದ್ರದ್ದು ಎಲ್ಲ ಸೇರಿದ್ರೆ ವಾಟ್ ಇಸ್ ಅ ಸಮ್ ಅಶ್ಯೂರ್ಡ್ ಅಂದ್ರೆ ನಿಮ್ಮ ಆಪ್ಷನ್ಸ್ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಸಿಗುತ್ತೆ ಅದನ್ನ ಸಮ್ ಅಶೂರ್ಡ್ ಅಂತ ಕರಿತಾ ಇದೀವಿ ಸೊ ಯು ಕೆನ್ ಸೆಲೆಕ್ಟ್ ಎನಿ ಒನ್ ಆಫ್ ದೀಸ್ ಲೆಸ್ ದನ್ ಟೆನ್ ಲ್ಯಾಕ್ಸ್ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಲ್ಯಾಕ್ಸ್ ಫಿಫ್ಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಅಂಡ್ ನೋ ಲೈಫ್ ಇನ್ಶೂರೆನ್ಸ್ ಯು ಕೆನ್ ಸೆಲೆಕ್ಟ್ ಎನಿ ಆಪ್ಷನ್ ಆನ್ ದೀಸ್ There is the 30 second will be there. You can select. May not be exactly kill an but you can precisely select it. Okay, 68% people are voted. Wonderful. Okay. 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 Yes, Usha just hold it, okay? Don't get into the next poll. Uh Okay, okay seventy eight sure. percent voted. Still uh, I'm waiting for some more people to vote it. Okay. 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 So even the vote, even the voting summaro seventy-nine percent your terror webinar attended, they voted in this. Uh the surprisingly, now it's become 81% voted. okay, great, great. okay, very interesting poll. okay, i'll just announcing that uh, 34%. i'm very sorry to say this. even the are matra. sumar, 33 to 34% people are having less than 10 lakh rupees of sum assured. this is a very, very big alarming. one-third of the people, ಆರ್ ಹ್ಯಾವಿಂಗ್ ಓನ್ಲಿ ಐ ಮೀನ್ ಹ್ಯಾವಿಂಗ್ ಲೆಸ್ ದೆನ್ ಟೆನ್ ಲ್ಯಾಕ್ಸ್ ಅಂದ್ರೆ ನಮ್ಮ ಒಂದು ಅಲ್ಲಿ ನನ್ನ ಫ್ಯಾಮಿಲಿಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಒಳಗಡೆ ಸಿಕ್ಕರೆ ನಾವು ಏನೇ ನಮ್ಮ ಫ್ಯಾಮಿಲಿ ಕವರ್ ಮಾಡಕ್ ಆಗುತ್ತೆ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ಸೆವೆಂಟೀನ್ ಪರ್ಸೆಂಟ್ ಪೀಪಲ್ ಆರ್ ಬಿಟ್ವೀನ್ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ ಅಂದ್ರೆ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಒಳಗಡೆ ಮಾಡಿರೋರು ಬರೀ ಹದಿನೇಳು ಪರ್ಸೆಂಟ್ ಜನ ಇದಾರೆ ಈ ಓಟಿಂಗ್ ಅಲ್ಲಿ ಆಗಿರೋರಲ್ಲಿ ಸುಮಾರು ಹದಿಮೂರು ಪರ್ಸೆಂಟ್ ಜನ they are having a uh, term insurance that is life insurance total sum assurance is worth of 25 to 50 lakhs 28% this is a very important i really appreciate this having a insurance between 50 lakhs to 1 crore i think hats off to you because the numbers i will show in the presentation later overall now entire nation compare madidre we are in a good position right now in this poll 28% people are having 50 lakhs to 1 crore

Um, okay there goes the next question yeah yeah okay now the next question i'm asking about my health my health insurance is for uh nana present health insurance less than two lakhs complete family cover two two to five lakhs two to five lakh rupees five to ten lakhs 10 to 20 lakhs and no health insurance i am just requesting everybody to participate in the poll 43% have voted 40-50% have voted wonderful okay

ಒಂದು ಪರ್ಸೆಂಟ್ ಜನ ಕೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಮೋಸ್ಟ್ ಅಲಾರ್ಮಿಂಗ್ ಇವತ್ತು ನಾವು ಕೋವಿಡ್ ನೈನ್ಟೀನ್ ಅಲ್ಲಿ ಏನ್ ಸಫರ್ ಆಗ್ತಾ ಇದೀವಿ ನೋಡಿ ನಾವು ಏನು ಇಲ್ಲ ಸುಮ್ನೆ ಒಂದು ಸ್ಮಾಲ್ ವೈರಸ್ ಅಟ್ಯಾಕ್ ಆದ್ರೂ ಟುಡೇ ವಿರ್ ಗೋಯಿಂಗ್ ಟು ಸಫರ್ ಎಂಟೈರ್ ಫ್ಯಾಮಿಲಿ ಮೇ ಸಫರ್ ಹೆಲ್ತ್ ರಿಲೇಟೆಡ್ ಇಶ್ಯೂ ಬಟ್ ಟ್ವೆಂಟಿ ಒನ್ ಪರ್ಸೆಂಟ್ ಪೀಪಲ್ ಹಾವಿಂಗ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅವ್ರದ್ದು ದೆನ್ ವೆರಿ ಇಂಪಾರ್ಟೆಂಟ್ ಥರ್ಟಿ ಸಿಕ್ಸ್ ಪರ್ಸೆಂಟ್ ಪೀಪಲ್ ಆರ್ ಟು They are little better compared to no insurance. 36% people have 2 to 5, per, five lakh rupees. 26% people, I'm very happy about these people. 26% people are having between 5 to 10 lakh rupees in a family, which is reasonably good. They are reasonably good. 26% people. 13% people are having really, really sufficient insurance at this present cost of expenses. ನಿಯರ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಲ್ಯಾಕ್ ವರೆಗೂ ಕವರ್ ಆಗಿರುವಂತ ಹೆಲ್ತ್ ಇನ್ಶೂರೆನ್ಸ್ ನಾವು ನೋಡ್ತಾ ಇದೀವಿ ವಿಚ್ ಈಸ್ ರಿಯಲಿ ರಿಯಲಿ ಗುಡ್ ಸೊ ಇದರಲ್ಲಿ ಒಂದು ನನಗೆ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ ಫೋರ್ ಪರ್ಸೆಂಟ್ ಗಿಂತ ಕಡಿಮೆ ಜನ ಫೋರ್ ಪರ್ಸೆಂಟ್ ಪೀಪಲ್ ಆರ್ ಹಾವಿಂಗ್ ಲೆಸ್ ದೆನ್ ಟೂ ಲ್ಯಾಕ್ಸ್ ವಿಚ್ ಆರ್ ಸುಮ್ನೆ ಒಂದು ಇನ್ಶೂರೆನ್ಸ್ ಇರಲಿ ಅಂತ ತಗೊಂಡಿರೋದಿದೆ ಬಟ್ ಮೋರ್ ಶಾಕಿಂಗ್ ಟ್ವೆಂಟಿ ಟೂ ಪರ್ಸೆಂಟ್ ಪೀಪಲ್ ಹಾವಿಂಗ್ No insurance—that is the most most alarming, right? We need to understand here how important in our life it is. Okay, Usha, I want to stop the poll right now. Probably second poll I'll take later. Can I uh, stop the poll right now and can can I continue my presentation? Sure, sure. I'll close it down. Yeah, close it. I will take third poll later. Great. So yeah. back to uh, presentation. Uh, what I'll do is uh, so as I mentioned.

example, we are all paying the premiums, right? pulling the premiums of uh, many. and whenever there is a claim require, any sort of claim require, maybe health-related claim uh, life-related claim any uh, you know, uh, disability-related claim i will get completely protection for that. that means i am paying a premium of small amount. That is as a pool I am going to invest like me. Like many people are investing, like you, many people are investing as a premium, and that will be given to the the needy one. Necessity So pooling the premiums of many and to the pay claims of those who need who's in need. So that is the whole idea about insurance. Already nam going to the but I'm just giving you one important claim to first I should be a premium payer. நான் பிரிமியம் பிரீமியம் பேயர் மாத்திர நம் க்ளேம் தகோவன் அிகார ಇದೆ இஃப் ஐ எம் நாட் பேயிங் த பிரீமியம் ஐ டோன்ட் ஹவ் எனி get the claim. we need to be understand வெரி வெரி clear திஸ் இஸ் a very clear about the இன்சூரன்ஸ் ಇವತ್ತು ಇನ್ಶೂರೆನ್ಸ್ ಅನ್ನೋದು ಹೇಗಾಗಿದೆ ಅಂದ್ರೆ ನಮ್ಮ ಅಲೋ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ನಾವೆಲ್ಲರೂ ಅಸೆಟ್ ಅಲೋಕೇಶನ್ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಇಕ್ವಿಟಿ ಎಷ್ಟು ಡೆಟ್ ಎಷ್ಟಿರ್ಬೇಕು ಗೋಲ್ಡ್ ಎಷ್ಟಿರ್ಬೇಕು ರಿಯಲ್ ಎಸ್ಟೇಟ್ ಎಷ್ಟು ಇರಬೇಕು ಹೇಳಿ ನಾವೆಲ್ಲರೂ ರೀಸೆಂಟ್ಲಿ ನಾವೆಲ್ಲ ಮಾರ್ಚ್ ಅಲ್ಲಿ ಅಸೆಟ್ ಅಲೋಕೇಶನ್ ಮಾಡಿದ್ವಿ ಇಕ್ವಿಟಿ ಡೆಟ್ ಪರ್ಸೆಂಟೇಜ್ ಮಾರ್ಕೆಟ್ ಡೌನ್ ಇದ್ದಾಗ ಇಕ್ವಿಟಿ ಹೆಂಗ್ ಜಾಸ್ತಿ ಇರಬೇಕು ಮಾರ್ಕೆಟ್ ಮೇಲ್ ಹೋದಾಗ ಡೆಟ್ ಪರ್ಸೆಂಟೇಜ್ ಹೆಂಗೆ ಜಾಸ್ತಿ ಇರಬೇಕು ಅಂತ ಅದೇ ತರ ಇವತ್ತು ನಾವೆಲ್ಲರೂ ಇನ್ನೊಂದು ಅಸೆಟ್ ಅಲೋಕೇಶನ್ ಆಡ್ ಮಾಡ್ಕೋಬೇಕು ಇನ್ಶೂರೆನ್ಸ್ ಇಸ್ ಆಲ್ಸೋ ಶುಡ್ ಬಿ ಪಾರ್ಟ್ ಆಫ್ ಅವರ್ ಅಸೆಟ್ ಅಲೋಕೇಶನ್ ಬಹಳ ಜನ ನಾವು ಪಾರ್ಟ್ ಆಫ್ ಅಸರ್ಟ್ ಅಲ್ಲಿ ಇನ್ಶೂರೆನ್ಸ್ ನ ತೆಗೆದುಕೊಳ್ಳೋದೇ ಇಲ್ಲ ಯಾಕಂದ್ರೆ ನಾವು ಎಲ್ರಿಗೂ ಆ ಒಂದು ನೆಸೆಸಿಟಿ ಬೀಳ್ವರೆಗೂ ಇನ್ಶೂರೆನ್ಸ್ ನಮ್ಗೆ ಅರ್ಥ ಆಗಲ್ಲ ಇವತ್ತು ಯಾರ್ಯಾರು ಸಫರ್ ಆಗ್ತಾ ಇದ್ರು ಅವ್ರನ್ನ ನೋಡಿ ಅವ್ರಿಗೆ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಯಾರ್ಯಾರು ಜಾಬ್ ಹೋಗಿದೋ ಕೇಳಿ ನೋಡಿ ಅವ್ರದ್ದು ಒಂದು ಸಿಚುವೇಶನ್ ಏನಾಗಿದೆ ಅಂತ ಸೊ ಹಾಗಾಗಿ ಇನ್ಶೂರೆನ್ಸ್ ಮಸ್ಟ್ ಬಿ ಪಾರ್ಟ್ ಆಫ್ ಅವರ್ ಪ್ಲಾನಿಂಗ್ ಅಂಡ್ ಅಸೆಟ್ ಅಲೋಕೇಶನ್ ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಸೊ ವಾಟ್ ಆರ್ ದ ಥಿಂಗ್ಸ್ ಕವರ್ಸ್ ಅಂಡರ್ ಇನ್ಶೂರೆನ್ಸ್ ದಾಲ್ ಇಟ್ ಎಸ್ ಅ ಫೋರ್ ಡಿ ಅಂತ ಸೊ ಫೋರ್ ಡಿ ಅಂತ ನಾನು ಕರೆಕ್ಟ್ ಹೋಗ್ತಾ ಇದ್ದೀನಿ ಈ ಫೋರ್ ಡಿ ನಲ್ಲಿ ಏನೇನು ಬರುತ್ತಪ್ಪ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ಲಿ ಫೋರ್ ಡಿ ನಲ್ಲಿ ಐ ಹಾವ್ ಡೆತ್ ಡಿಸೀಸ್ ಡಿಸಾಸ್ಟರ್ ಅಂಡ್ ಡಿಸೆಬಿಲಿಟಿ ಈ ನಾಲ್ಕು ಥಿಂಗ್ಸ್ ಯಾರ್ಯಾರಿಗೆ ಪಾಸಿಬಿಲಿಟಿ ಇದೆ ಓಕೆ ನಾನು ಈ ತರ ಎನಿ ಟೈಮ್ ಐ ಮೇ ಡೈ ಅನ್ನೋದು ಇದೆ ಡೆಫಿನೆಟ್ಲಿ ಡೆತ್ ಅನ್ನೋದು ಯಾರಿಗೂ ನಾವು ಡಿಸೈಡ್ ಆಗಲ್ಲ ಇಟ್ ಕ್ಯಾನ್ ಕಮ್ಸ್ ಟು ಎನಿಬಡಿ ಸಿಮಿಲರ್ಲಿ ಡಿಸೀಸ್ ಡಿಸಾಸ್ಟರ್ ಅಂಡ್ ಡಿಸೆಬಿಲಿಟಿ ಇವು ನಾಲ್ಕು ಡಿಗಳು ಯಾವುದು ನಮ್ ಕಂಟ್ರೋಲ್ ಇಲ್ಲ ಬಟ್ ವಿ ಪ್ರೊಟೆಕ್ಟ್ ಅವರ್ ದೀಸ್ ಫೋರ್ ಡೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಬಹಳಷ್ಟು ಸರ್ ನಾವ್ ಏನ್ ಮಾಡ್ತೀವಿ ಇದೆಲ್ಲ ನಮ್ಗೆ ತರ ಯಾವಾಗ ಬೇಕಾದ್ರೆ ಆಗ್ಬೋದು ಫೈವ್ ತರ್ಟಿ ಇಯರ್ಸ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ರೀಸೆಂಟ್ಲಿ ಐ ಹವ್ ಸೀನ್ ಒನ್ ಕಾಮಿಡಿ ಆಕ್ಟರ್ ಡೈಡ್ ಅಟ್ ಫಾರ್ಟಿ ಫೋರ್ ಇಯರ್ಸ್ ಈ ಡೈಡ್ ಅಟ್ ಫಾರ್ಟಿ ಫೋರ್ ಇಯರ್ಸ್ ಸೊ Just imagine he is an almost he' is under good career suddenly he is no more. suddenly you just imagine the family is depending on you know somebody else. but how many people have got that type of health? That is another very important to understand here. So I important is repeatedly telling that death, disease, disaster, and disability these are the very important things we should need a protection.

ಸಪೋಸ್ ಆರ್ ಏಬಲ್ ಟು ಇನ್ವೆಸ್ಟ್ ಫಿಫ್ಟಿ ತೌಸಂಡ್ ಪರ್ ಮಂತ್ ಅಂದ್ರೆ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ದುಡ್ಡನ್ನ ನೀವು ಇನ್ಶೂರೆನ್ಸ್ ಗೆ ಎತ್ತಿಡಕ್ಕೆ ಆಗ್ಲೇಬೇಕು ಯಾಕಂದ್ರೆ ಅದು ನಿಮ್ಮ ಲೈಫ್ ಟೈಮ್ಗೆ ಹೆಲ್ಪ್ ಮಾಡುವಂತ ಒಂದು ಮೋಸ್ಟ್ ಪ್ರೊಟೆಕ್ಷನ್ ಅಂಡ್ ವೆಲ್ತ್ ಪ್ರೊಟೆಕ್ಷನ್ ಏನೋ ಪ್ಲಾನ್ ಆಗಿರುತ್ತೆ ಯಾರು ಇನ್ಶೂರೆನ್ಸ್ ತಗೊಳ್ಬೇಕು ಡು ಐ ನೀಡ್ ಅನ್ ಇನ್ಶೂರೆನ್ಸ್ ಅಂತ ಬಹಳ ಜನ ಕ್ವಶನ್ ಕೇಳ್ತಿರ್ತಾರೆ ಸರ್ ನನಗೆ ಇನ್ಶೂರೆನ್ಸ್ ಬೇಕಂತ ರೀಸೆಂಟ್ಲಿ ನಾನು ಒಬ್ಬ ಫೇಮಸ್ ಡಾಕ್ಟರ್ ನಾನು ಮೀಟ್ ಮಾಡಿದೆ Income is very very good. He is good practice, old hospital is there, both are earning very good. see so asked me very simple. No, why do I require insurance? Then I asked, he has got uh, two children. You know, some case suddenly something happens, suddenly your practice stopped. What happens to your family? No, no, I have enough assets. What type of assets? All real estate assets. I only asked a simple question. Real estate can generate any income to your family. No in your disability time, can you get a regular income from your properties? no. so time, taimal bandaga, inta insurance to bahala, important tagaga. so now insurance be kaunda simple lagi, one the flow chart, does someone rely on, the, on me or financially? question you question. nana family, nana my are financially financial dependent if if answer is no, then you should ask yourself, are you a single? if answer is yes, then you think that uh, do you have any loans which you have a co loans share loan uh, dependent dependent if you are not a single no andre you know are you you know probably in the future. and definitely you need an insurance only one situation yenappa already vayasa aagogide family nobody is depending on me i am having a enjoying my life so if if I die, also nothing is going to happen, everything is well protected. I don't have any liability. matra, you can avoid taking the insurance. Otherwise, in all the cases, you require to take an insurance. It's a very, very, very important to understand this. So, what are the sampuna suraksha? Ili na one important insurance. The insurance of car is at its value. Suppose the manenali veld car is there. ಸಪೋಸ್ ನಿಮ್ ಕಾರ್ ವ್ಯಾಲ್ಯೂ ಫೋರ್ ಲ್ಯಾಕ್ಸ್ ಇದ್ರೆ ಆ ಎಷ್ಟು ಇರುತ್ತೆ ಫೋರ್ ಲ್ಯಾಕ್ ವ್ಯಾಲ್ಯೂ ಇರುತ್ತೆ ಸಪೋಸ್ ನಿಮ್ ಕಾರ್ ವ್ಯಾಲ್ಯೂ ಹತ್ತು ಲಕ್ಷ ಹತ್ತು ಲಕ್ಷ ಇನ್ಶೂರೆನ್ಸ್ ಸಿಗುತ್ತೆ ಅದೇ ತರ ಎಷ್ಟೊಂದು ಜನ ಮನೆ ಇನ್ಶೂರೆನ್ಸ್ ತಗೊಂಡಿರ್ತಾರೆ ಲೋನ್ ಹೋದಾಗ ಕಂಪಲ್ಸರಿ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಎಷ್ಟು ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ನಿಮ್ಮ ಮನೆ ವ್ಯಾಲ್ಯೂ ಐವತ್ ಐವತ್ತು ಲಕ್ಷ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಒಂದು ಕೋಟಿದ್ರೆ ಒಂದು ಕೋಟಿ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಜಸ್ಟ್ ಥಿಂಕ್ ಅಬೌಟ್ ಇಟ್ ವಸ್ತುಗಳು ನಾವು ದಿನನಿತ್ಯ ಉಪಯೋಗಿಸುವಂತ ವಸ್ತುಗಳಿಗೆ ಅದರ ವ್ಯಾಲ್ಯೂ ಮೇಲೆ ನಾವು ಇನ್ಶೂರೆನ್ಸ್ ತೊಗೊಂತ ಇದೀವಿ ಅಂದ್ರೆ ನಮ್ಮ ಒಂದು ಲೈಫ್ ವ್ಯಾಲ್ಯೂ ಏನಿದೆ ಅಂತ ನಾವು ಯಾವತ್ತಾದ್ರೂ ತಿಳ್ಕೊಂಡಿದ್ವಿ ನಾನು ಅವಾಗ ಅವಾಗ ತಮಾಷೆ ಹೇಳ್ತಾ ಇರ್ತೇನೆ ಭಗವಂತ ನಮ್ಗೆ ಈಸಿಯಾಗಿ ಎರಡು ಕಣ್ಣು ಕಾಲು ಹೃದಯ ಮೆದುಳು ಎಲ್ಲಾನು ಕೊಟ್ಬಿಟ್ಟಿದಾನೆ ಬಟ್ ಅದ್ರದ್ದು ಯಾವತ್ತಾದ್ರೂ ವ್ಯಾಲ್ಯೂ ತಿಳ್ಕೊಂಡಿದ್ವಿ ನಾವು ಈ ಎಲ್ಲಾ ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ಏನಾದ್ರು ಡಿಸೆಬಿಲಿಟಿ ಆದಾಗ ನನ್ನ ಫ್ಯಾನ್ ನನ್ನ ಎಂಟೈರ್ ಅರ್ನಿಂಗ್ ಮಲ್ಲಿ ಏನಾಗುತ್ತೆ ಆಕ್ಚುಲಿ ಯಾರೋ ಒಬ್ರು ತುಂಬಾ ತನ ತಮಾ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಆ ನಮಗೆ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಒಬ್ಬ ಡಿಸೀಸ್ ಆಗಿರೋ ವ್ಯಕ್ತಿ ಇದಾನಲ್ಲ ಆ ಪೊಸಿಷನ್ ಇಂದ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂತ ಹೆಲ್ತ್ ಅಂದ್ರೆ ಏನು ಅಂತೇಳಿ ನಾವು ಹೆಲ್ದಿ ಆಗಿದ್ದಾಗ ಹೆಲ್ತ್ ವ್ಯಾಲ್ಯೂ ಗೊತ್ತಾಗಲ್ಲ ಒಬ್ಬ ಇಲ್ನೆಸ್ ಅಲ್ಲಿ ಇರುವಂತ ವ್ಯಕ್ತಿನ ಅವನ ಲೈಫ್ ಅಲ್ಲಿ ಹೆಲ್ತ್ ಬಗ್ಗೆ ಥಿಂಕ್ ಮಾಡಿದಾಗ ಅವಾಗ ಗೊತ್ತಾಗ ಅದೇ ತರ ಒಂದು ಫ್ಯಾಮಿಲಿನಲ್ಲಿ ಒಬ್ಬ ತಂದೆ ಇಲ್ಲದೆ ಇದ್ದಾಗ ಅವ್ರು ನೋಡುವ ರೀತಿ ಇದೆಲ್ಲ ಅವಾಗ ಅದು ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಹಾಗೆ ನಮ್ಮ ಲೈಫ್ ಗೆ ಎಷ್ಟು ಇನ್ಶೂರೆನ್ಸ್ ನಾವು ತೆಗೆದುಕೊಳ್ಬೇಕು ನಾವು ಇನ್ಶೂರೆನ್ಸ್ ತಗೊಳಕ್ ಗೊತ್ತಿದೆ ಬಟ್ ನಮ್ಮ ಲೈಫ್ ಅಲ್ಲಿ ನಾವು ಎಷ್ಟು ಇನ್ಶೂರೆನ್ಸ್ ತಗೊಳ್ತಾ ಇದೀವಿ ಒಂದು ರೀಸೆಂಟ್ ಈಗ ನಾ ಹೀಗೆ ಸರ್ವೆ ಮಾಡಿದೆ ಅದೇ ತರ ಒಂದು ಸರ್ವೆ ಮಾಡ್ತಾ ಇದ್ದೀನಿ ನೋಡಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಟೋಟಲ್ ಆವರೇಜ್ ಇನ್ಶೂರೆನ್ಸ್ ಆಲ್ ಓವರ್ ಇಂಡಿಯಾ ಎಷ್ಟು ಪರ್ಸೆಂಟೇಜ್ ಅನ್ನ ತಗೊಂಡಿದಾರೆ ಅದನ್ನು ಶಾಕಿಂಗ್ ಇದೆ ನಾಟ್ ಎವ್ರಿಬಡಿ ಆಸ್ ಟೇಕನ್ ವೇ ಓನ್ಲಿ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಪೀಪಲ್ ಆರ್ ಹ್ಯಾವಿಂಗ್ ಅ ಇನ್ಶೂರೆನ್ಸ್ ಪರ್ಸೆಂಟೇಜ್ ತಗೊಂಡ್ರೆ ನಲ್ವತ್ತು ಲಕ್ಷದ ಎಂಬತ್ತಾರು ಸಾವಿರ ಪಾಲಿಸಿಗಳನ್ನ ಸೇಲ್ ಆಗಿದೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಪಾಲಿಸಿ ಇಸ್ ಡಿಫರೆಂಟ್ ಇನ್ಶೂರೆನ್ಸ್ ಇಸ್ ಡಿಫರೆಂಟ್ ಪಾಲಿಸಿಗಳನ್ನ ನಾವು ಒಂದು ಪ್ರೊಡಕ್ಟ್ ಆಗಿ ಸೆಲ್ ಮಾಡಿರ್ತೀವಿ ಇನ್ಶೂರೆನ್ಸ್ ಈಸ್ ಅ ಸೊಲ್ಯೂಷನ್ ಪಾಲಿಸೀಸ್ ಆರ್ ದಿ ಪ್ರಾಡಕ್ಟ್ ಇನ್ಶೂರೆನ್ಸ್ ಇಸ್ ದಿ ಸೊಲ್ಯೂಷನ್ ಸೊ ನಲ್ವತ್ತು ಲಕ್ಷ ಎಂಬತ್ತಾರು ಪಾಲಿಸಿಗಳು ಮಾರಿದರೆ ಅದರದು ಆವ್ರೇಜ್ ಸಮ್ ಅಶೂರ್ಡ್ ಪರ್ ಪರ್ಸನ್ ಬಂದ್ಬಿಟ್ಟು ಬರೀ ಇಪ್ಪತ್ತೆರಡು ಲಕ್ಷ ಅಷ್ಟೇ ಪ್ರೈವೇಟ್ ಕಂಪನಿ ಅದೇ ನಮ್ಮ ಎಲ್ ಐ ಸಿ ಪಬ್ಲಿಕ್ ಸೆಕ್ಟರ್ ಎಲ್ ಐ ಸಿ ಇಂಡಿಯಾದಲ್ಲಿ ಮಾಡಿರೋದು ಒನ್ ಕ್ರೋರ್ ಏಟಿ ಏಟ್ ಲ್ಯಾಕ್ಸ್ ಇದು ಡೇಟಾ ಬಂದ್ಬಿಟ್ಟು ಆರ್ ಡಿ ಡೇಟಾ ಒನ್ ಕ್ರೋರ್ ಏಟಿ ಏಟ್ ಎಂಟಾರು ನೂರ ನಲ್ವತ್ತು ಕೋಟಿನಲ್ಲಿ ಬರೀ ನೂರ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಪಾಲಿಸಿಗಳು ಮಾರಿದರೆ ಆವರೇಜ್ ಸಮ್ ಅಶೂ ನೋಡ್ರಿ ನಿಮ್ಗೆ ಗಾಬರಿ ಆಗ್ತೀರಾ ಆವರೇಜ್ ಬರೀ ಮೂರು ಲಕ್ಷ ಇದನ್ನ ನೀವು ಅರ್ಥ ಮಾಡ್ಕೊಬೇಕು ನಾವ್ ಎಲ್ಲಿ ಇದೀವಿ ಇವತ್ತು ಪರಿಸ್ಥಿತಿನಲ್ಲ ಅಂತ ಹೇಳ್ಬಿಟ್ಟು ನೀವ್ ಎರಡನ್ನೂ ಕಲೆಕ್ಟ್ ಆಗಿ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ ಬರೀ ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಜನ ಮಾತ್ರ ಇನ್ಶೂರೆನ್ಸ್ ಇಟ್ಕೊಂಡಿದ್ದಾರೆ ಆವರೇಜ್ ಪಾಲಿಸಿ ಬಂದ್ಬಿಟ್ಟು ಆರೂವರೆ ಲಕ್ಷ ಇದೆ ನಾನು ಹೈಯರ್ ಸೈಡ್ ಮಾತಾಡ್ತಾ ಇದ್ದೀನಿ ಆರೂವರಿ ಲಕ್ಷ ಇದೆ ಬರೀ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ ಆ ಫ್ಯಾಮ್ಲಿ ದಾರ್ ಇನ್ಯೂರ್ಡ್ ಯಾರು ತಗೊಂಡಿದ್ದಾರೆ ಇದ್ದಾರೆ ಇರೋ ಎಷ್ಟೊಂದು ಲೆಕ್ಕ ನಾನು ಮಾತಾಡ್ತಿಲ್ಲ ಇನ್ಶೂರೆನ್ಸ್ ತಗೊಂಡಿರೋರಲ್ಲೂ ಇದೆ ಸಫಿಶಿಯಂಟ್ ಇನ್ಶೂರೆನ್ಸ್ ಇದೆ ಅಂತ ತಗೊಂಡ್ರೆ ಇಟ್ ಇಸ್ ಅ ವೆರಿ ವೆರಿ ಲೋ ಸೊ ಹಾಗಾದ್ರೆ ಅಡಿಕ್ವೆಟ್ ಇನ್ಶೂರೆನ್ಸ್ ಅಂದ್ರೆ ಎಷ್ಟಪ್ಪ ಇಪ್ಪತ್ತೈದು ಲಕ್ಷ ಅಥವಾ ಐವತ್ತು ಲಕ್ಷ ಅಥವಾ ಒಂದು ಕೋಟಿನ ವಾಟ್ ಇಸ್ ಅನ್ ಅಡಿಕ್ವೆಟ್ ಇನ್ಶೂರೆನ್ಸ್ ವಾಟ್ ಇಸ್ ಅನ್ ಅಡಿಕ್ವೆ ಇನ್ಶೂರೆನ್ಸ್ ಅಂತ ಕೇಳಿದ್ರೆ ಐ ಕಾಲ್ ಇಟ್ ಇಟ್ ಇಸ್ ಸಮಥಿಂಗ್ ಕಾಲ್ಡ್ ಹ್ಯೂಮನ್ ಲೈಫ್ ವ್ಯಾಲ್ಯೂ ನಮ್ಮ ಲೈಫ್ ಎಷ್ಟು ಹ್ಯೂಮನ್ ಲೈಫ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು

ಚೈಲ್ಡ್ ಮ್ಯಾರೇಜ್ ಏನೋ ಮಕ್ಕಳ ಮಗಳ್ ಮದುವೆ ಮಾಡಬೇಕು ಫ್ಯಾಮಿಲಿ ಹೆಲ್ತ್ ನಿಮ್ಮ ಡಿಪೆಂಡೆಂಟ್ ಆಗಿದೆ ಈ ನಿಮ್ದು ಲೈಫ್ ನ ತಗೊಂಡ್ರೆ ದಟ್ ಈಸ್ ದ ಹ್ಯೂಮನ್ ಲೈಫ್ ವ್ಯಾಲ್ಯೂ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಈ ಎಲ್ಲಾ ಗೋಲ್ಗಳನ್ನ ನೀವೇ ಮಾಡಬೇಕು ಸೊ ನಿಮ್ಮ ಅಬ್ಸೆನ್ಸ್ ಅಲ್ಲಿ ವಿಲ್ ಯುವರ್ ಫ್ಯಾಮಿಲಿ ಏಬಲ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಇವತ್ತು ಈವ್ನಿಂಗಲ್ಲಿ ನೀವು ಏನ್ ಕಲಿತಿರೋ ಕಲಿಯಲ್ಲ ಗೊತ್ತಿಲ್ಲ ಬಟ್ ಇವತ್ತು ಕೂತ್ಕೊಂಡು ನಿಮ್ಮ ಲೈಫಲ್ಲಿ ಇದು ಮಾಡಕ್ಕಾಗತ್ತ ನಿಮ್ಮ ಆಪ್ಷನ್ಸ್ ಅಲ್ಲಿ ನಿಮ್ಮ ಫ್ಯಾಮಿಲಿಗೆ ಇರುವಂತ ಹೌಸಿಂಗ್ ಲೋನ್ ಕಟ್ಟಕ್ ಆಗತ್ತ ಸಾಲ ತೀರ್ಸಕ್ ಆಗತ್ತ ನಿಮ್ಮ ಮಗು ಎಜುಕೇಶನ್ ಕಂಟಿನ್ಯೂ ಮಾಡಕ್ ಆಗತ್ತೆ ನೀವು ಕಾರ್ ತಗೊಂಡಿದ್ರೆ ಅದ್ರ ಲೋನ್ ಕಟ್ಟಕ್ ಆಗತ್ತ ಮನೆಗಳ ನಿಮ್ಮ ಆಪ್ಷನ್ಸ್ ಅಲ್ಲಿ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮನೆ ಮನೆ ಖರ್ಚುಗಳನ್ನ ನೋಡ್ಕೊಳಕ್ಕಾಗತ್ತ ಈ ಪ್ರಶ್ನೆ ನಾನು ಯಾಕೆ ಕೇಳ್ಬೇಕಂದ್ರೆ ಬಹಳಷ್ಟು ಜನ ಏನ್ಕೊಂತೀವಿ ಪಕ್ಕದ ಮನೇಲಿ ಆಗತ್ತೆ ನಮ್ಮ ಮನೇಲಿ ಆಗಲ್ಲ ಅಂತ ಇದೊಂದು ಕಾನ್ಸೆಪ್ಟ್ ನಾವು ಬಹಳ ತಿಂಕ್ ಮಾಡ್ತೀವಿ ಬಟ್ ನಿಮ್ ಮನೆಗ್ ಬರ್ಬೇಕಾದ್ರೆ ನಾಕ್ ಮಾಡಿ ಬರಲ್ಲ ಜಸ್ಟ್ ಇಟ್ ಎಂಟರ್ಸ್ ಆಲ್ ದೀಸ್ ಇವೆಂಟ್ಸ್ ಅಂತ ಟೈಮ್ ಅಲ್ಲಿ ನಿಮ್ಮ ಫ್ಯಾಮಿಲಿಗೆ ಆ ತರ ಒಂದು ಕವರೇಜ್ ನಾವು ಮಾಡಕ್ ಇದೆಯಾ ಅಂತ ತಿಳ್ಕೊಳ್ಳೋದು ಬಹಳ ಬಹಳ ವ್ಯತ್ಯಾಸ ಇಂಪಾರ್ಟೆಂಟ್ ಇದೆ ಎಕ್ಸಾಂಪಲ್ ನೋಡಿ ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ತಗೊಂಡ್ರೆ ಒಂದು ಸಿಂಪಲ್ ಆಗಿ ತಗೊಂತೀನಿ ನಾನು ಇಲ್ಲಿ ಎಕ್ಸಾಂಪಲ್ ತಗೊಂತೀನಿ ಸಪೋಸ್ ಒನ್ ಕೋಟಿ ರೂಪಾಯಿ ನಾನು ಇನ್ಶೂರೆನ್ಸ್ ಬೇಕಪ್ಪ ಇಟ್ ಕವರ್ಸ್ ಮೈ ಲೋನ್ ಇಟ್ ಕವರ್ಸ್ ಮೈ ಸನ್ ಎಜುಕೇಶನ್ ಇಟ್ ಕವರ್ಸ್ ಆಲ್ ದ ಥಿಂಗ್ಸ್ ಅಂತ ನಾನು ಹೇಳಿದ್ರೆ ಒನ್ ಕೋಟಿ ಅಂತ ತಗೊಂಡ್ರೆ ನಲ್ವತ್ತು ವರ್ಷದ ವ್ಯಕ್ತಿ ನಾನು ಸುಮ್ನೆ ಎಕ್ಸಾಂಪಲ್ ಐ ನಾಟ್ ಗೋ ವಿತ್ ಕಂಪ್ನಿ ವೈದು ಪ್ರಾಡಕ್ಟ್ ವೈದ್ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಮ್ಮ ರಿಲೇಷನ್ ಮ್ಯಾನೇಜರ್ ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಬ್ಬ ಈ ವ್ಯಕ್ತಿ ನಲ್ವತ್ತು ವರ್ಷದ ವ್ಯಕ್ತಿ ಒಂದು ಕೋಟಿ ಇನ್ಶೂರೆನ್ಸ್ ತಗೊಂತ ಇದ್ದಾನೆ ಒಂದು ಕೋಟಿ ತಗೊಂತ ಇದಾರೆ ಅವನು ಪ್ರೀಮಿಯಂ ಪೇಮೆಂಟ್ ಬರೀ ಹತ್ತು ವರ್ಷ ಜಾಸ್ತಿ ನನ್ ಗೊತ್ತಿಲ್ಲ ನನ್ನ ಇನ್ಕಮ್ ಹತ್ತು ವರ್ಷ ಗ್ಯಾರಂಟಿ ಇದೆ ಹತ್ತು ವರ್ಷ ನಾನು ಪ್ರೀಮಿಯಂ ಕಟ್ಟಕ್ಕೆ ಇದ್ದೀನಿ ಅಂತಂದ್ರೆ ಇದು ಲಿಮಿಟೆಡ್ ಪೇಮೆಂಟ್ ಹತ್ತು ವರ್ಷ ಪ್ರೀಮಿಯಂ ಕಟ್ಟಬಹುದು ಬಟ್ ಪಾಲಿಸಿ ಕವರ್ ಆಗೋದು ಟಿಲ್ ಹಿ ಬಿಕಮ್ ಏಯ್ಟಿ ಇಯರ್ಸ್ ನಲ್ವತ್ತನೇ ವರ್ಷ ತಗೊಂಡಿದ್ದಾರೆ ಎಂಬತ್ತು ವರ್ಷ ಆಗುವರೆಗೂ ಅವ್ರ ಇನ್ಶೂರೆನ್ಸ್ ಕವರ್ ಆಗುವಂಥದ್ದು ಅಂದ್ರೆ ಅಲ್ಲಿ ಪ್ರೀಮಿಯಂ ಬರ್ತಾ ಇದೆ ಸುಮಾರು ಮೂವತ್ತೆಂಟರಿಂದ ಐವತ್ತೇಳು ಸಾವಿರ ರೂಪಾಯಿ ಅದರಲ್ಲಿ ನಾನು ಪ್ರಾಡಕ್ಟ್ ವೈಝ್ ಏನೇನು ಬೆನಿಫಿಟ್ ಇದೆ ಅದೆಲ್ಲ ನಾನು ಇಲ್ಲಿ ಎರಡು ತಗೊತಾ ಇದ್ದೀನಿ ಟಾಟಾ ಎ ಎ ಮತ್ತು ಐ ಸಿ ಐಸಿ ಪ್ರೂವ್ ಲೈಫ್ ತಗೋತಾ ಇದೀನಿ ಸೊ ಮೂವತ್ತೆಂಟರಿಂದ ಐವತ್ತು ಅರವತ್ ಸಾವಿರ ಅಂತ ಅನ್ಕೊಳ್ಳಿ ಪರ್ ಇಯರ್ ಓನ್ಲಿ ಟೆನ್ ಇಯರ್ಸ್ ಯಾವ್ ಟು ಪೇ ಟೆನ್ ಇಯರ್ಸ್ ನೀವು ಅರ್ವತ್ ಸಾವಿರ ಅಂದ್ರೆ ಆರು ಲಕ್ಷ ಕಟ್ಟಿರ್ತೀರಾ ಬಟ್ ನಿಮ್ ಕವರ್ ಎಷ್ಟು ಸಿಕ್ತಾ ಇದೆ ಇಲ್ಲಿ ಯುಅರ್ ಗೆಟಿಂಗ್ ಅ ಕವರ್ ಆಫ್ ಒನ್ ಕ್ರೋರ್ ಸಿಮಿಲರ್ಲಿ ತರ್ಟಿ ಫೈವ್ ಇಯರ್ಸ್ ಆಫ್ ಮೇಲ್ ಏನೋ ಕವರಿಂಗ್ ಅರೌಂಡ್ ಫಿಫ್ಟಿ ಲ್ಯಾಕ್ ರುಪೀಸ್ ರೆಗ್ಯುಲರ್ ಪ್ಲಾನ್ ರೆಗ್ಯುಲರ್ ಪ್ಲಾನ್ ಅಂದ್ರೆ ಟಿಲ್ ಹಿ ಪೇಸ್ ಈಸ್ ಪ್ರೀಮಿಯಂ ಹೀಸ್ ಇನ್ಶೂರೆನ್ಸ್ ಕವರ್ಸ್ ಸೊ ತರ್ಟಿ ಫೈವ್ ಇಯರ್ಸ್ ಅವರಿಗೆ ಐವತ್ತು ಲಕ್ಷ ಕವರ್ಗೆ ಮೂವತ್ತೈದು ವರ್ಷ ಈಸ್ ಗೋಯಿಂಗ್ ಟು ಪೇ ಪ್ರೀಮಿಯಂ ಅಂಡ್ ನಲ್ವ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ತನ ಅವ್ರಿಗೆ ಕವರ್ ಆಗುತ್ತೆ ಎಪ್ಪತ್ತು ವರ್ಷ ತನಕ ಪ್ರೀಮಿಯಂ ಕಟ್ತಾರೆ ಎಂಬತ್ತು ವರ್ಷ ತನ ಅವ್ರ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂತ ಟೈಮಲ್ಲಿ ಪ್ರೀಮಿಯಂ ಬಂದ್ಬಿಟ್ಟು ಬರೀ ಆರು ಸಾವಿರದಿಂದ ಹತ್ತು ಸಾವಿರ ಬರ್ತಾ ಇದೆ ವರ್ಷಕ್ಕೆ ಬಟ್ ಇಲ್ಲಿ ಏನಂದ್ರೆ ಅವರು ಮೂವತ್ತೈದು ವರ್ಷ ಕಟ್ಟಬೇಕು ಮೂವತ್ತೈದು ವರ್ಷ ಶುರು ಮಾಡಿದ್ರೆ ಕಟ್ಟಬೇಕು ಸೊ ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್ ದಟ್ ಇಸ್ ಫೈನ್ ಬಟ್ ವೆರಿ ಇಂಪಾರ್ಟೆಂಟ್ ಹ್ಯಾವ್ ಯು ಟೇಕನ್ ಇನಫ್ ಇನ್ಶೂರೆನ್ಸ್ ಫಾರ್ ಯುವರ್ ಫ್ಯಾಮಿಲಿ ಇಸ್ ಇಟ್ ಅ ರಿಯಲಿ ಎನ್ ಎಕ್ಸ್ಪೆನ್ಸಸ್ ಅಂತ ನೀವು ತಿಳ್ಕೊಳಕ್ ಶುರು ಮಾಡಿದ್ರೆ ಪ್ರೊಬ್ಯಾಬ್ಲಿ ನಮ್ಮ ಫೌಂಡೇಶನ್ ಆ ಪಿರಾಮಿಡ್ ಫೌಂಡೇಶನ್ ನಾವು ವೀಕ್ ಮಾಡ್ತಾ ಇದೀವಿ ಎನಿ ಮೂಮೆಂಟ್ ಒನ್ ಸ್ನೇಕ್

so i'm not sure if it's across everybody or uh, is it only a few of them who are facing this issue okay. yeah maybe some people will have some uh, internet uh, speed issue that might be happening that but i will uh, you okay. know uh, anyway uh, you just uh, uh, this one man, manage my i had to continue this okay uh, so attendees uh, uh, please check the volume controls at your end Apart from that, even the network issues matter. Yeah, and so please be in the area where sorry. Yeah, ask them to stay back so that in case they're not miss out any points, we will have a recorded things we can share with them again. Back with all. All right. Uh, yes, we do have recordings. So in case somebody misses out on any points, do let us know. We'll share our recordings with you. Great. Thank you. Shall I continue, Usha? Sure, sir. Please go ahead. Thank you. So uh, ಫಾರ್ ಎಕ್ಸಾಂಪಲ್ ಯುನೋ ಮೆನಿ ಪೀಪಲ್ ಆಲ್ವೇಸ್ ಯುನೋ ತುಂಬ ಡಿಲೇ ಮಾಡ್ತಾ ಇರ್ತಾರೆ ಇನ್ಶೂರೆನ್ಸ್ಗೆ ಏನ್ ಡಿಲೇ ಮಾಡ್ತಾ ಇರ್ತಾರೆ ಅಂತಂದ್ರೆ ಓಕೆ ನಾನು ಮುಂದೆ ತೊಗೊಳ್ಳೋಣ ನನ್ನ ನೆಸೆಸಿಟಿ ಯಾವಾಗ ಬರುತ್ತೆ ಅವಾಗ ತೊಗೊಳ್ಳೋಣ ಅಲ್ಲಿವರೆಗೆ ಯಾಕೆ ತಗೊಳ್ಬೇಕಂತ ಬಟ್ ಬಹಳಷ್ಟ ಜನ ಏನ್ ಮಾಡ್ತಾರೆ ಸುಮ್ಮನೆ ನನ್ನ ನೆಸೆಸಿಟಿ ಇರ್ಲಾರ್ದು ಯಾಕೆ ತಗೋಬೇಕಂತ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಒನ್ ಇಸ್ ಮಿಸ್ಟರ್ ಲೇಟ್ ಅನ್ನೋದ್ರೆ ಒನ್ ಇಸ್ ಮಿಸ್ಟರ್ ಅರ್ಲಿ ಮಿಸ್ಟರ್ ಲೇಟ್ ಇಸ್ ಟೇಕಿಂಗ್ ಇನ್ಶೂರೆನ್ಸ್ ವೆನ್ ಈಸ್ ಫಾರ್ಟಿ ಇಯರ್ಸ್ ಮಿಸ್ಟರ್ ಅರ್ಲಿ ಇಸ್ ಟೇಕಿಂಗ್ ವೆನ್ ಈಸ್ ತರ್ಟಿ ಸೊ ಒನ್ ಒನ್ ಪರ್ಸನ್ ಇಸ್ ಮಿಸ್ಟರ್ ಅರ್ಲಿ ಇಸ್ ಟೇಕಿಂಗ್ ಟೆನ್ ಇಯರ್ಸ್ ಬಿಫೋರ್ ದಿ ಮಿಸ್ಟರ್ ಲೇಟ್

ಎಷ್ಟು ಬರ್ತಾ ಇದೆ ಪ್ರೀಮಿಯಮು ಅರವತ್ ಸಾವಿರ ನಲ್ವತ್ತೆ ಏಜ್ ಜಾಸ್ತಿ ಇದ್ದಂಗೆ ಪ್ರೀಮಿಯಂ ಜಾಸ್ತಿ ಆಗತ್ತೆ ಇಪ್ಪತ್ತೇಳು ಸಾವಿರ ಬರ್ತಾ ಇದೆ ಮಿಸ್ಟರ್ ಅರ್ಲಿ ಅಸ್ ಟೇನ್ ಏನು ಅರ್ಲಿ ಬಿಕಾಸ್ ಆಫ್ ದಟ್ ಹಿ ಪ್ರೀಮಿಯಂ ಇಸ್ ಹದ್ನಾರು ಸಾವಿರದ ಒಂಬೈನೂರು ಇಲ್ಲಿ ರಿಯಾಲಿಟಿ ಏನಪ್ಪಾ ಅಂದ್ರೆ ಅರ್ಲಿ ಜಾಸ್ತಿ ಪ್ರೀಮಿಯಂ ಪೇ ಮಾಡಿರ್ತ ಅನ್ಕೊಂಡಿರ್ತೀವಿ ಬಟ್ ರಿಯಾಲಿಟಿ ನೋಡಿದ್ರೆ ಮಿಸ್ಟರ್ ಅರ್ಲಿ ಸೇವ್ಡ್ ನಿಯರ್ಲಿ ನೈಂಟಿ ತೌಸಂಡ್ ರುಪೀಸ್ ಇನ್ ಇಸ್ ಪ್ರೀಮಿಯಂ ಓವರ್ ಅ ಪಿರಿಯಡ್ ಆಫ್ ಟೈಮ್ ಯಾಕಂದ್ರೆ ಹತ್ತು ವರ್ಷ ನಾವು ಲೇಟ್ ಆಗಿ ತಗೊಂಡಾಗ ಹತ್ತು ವರ್ಷದಲ್ಲಿ ಏನ್ ಬೇಕಾದ ಆಗ್ಬೋದು ಮಿಸ್ಟರ್ ಅರ್ಲಿ ಬೆನಿಫಿಟ್ ಏನು ಹತ್ತು ವರ್ಷ ಎಕ್ಸ್ಟ್ರಾ ಕವರು ಸಿಕ್ಕಿದೆ ಪ್ಲಸ್ ಆಲ್ಸೋ ಈ ಸೇವ್ಡ್ ನಿಯರ್ಲಿ ನೈಂಟಿ ತೌಸಂಡ್ ರುಪೀಸ್ ಪ್ರೀಮಿಯಂ ಇಲ್ಲಿ ಏನ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇನ್ಶೂರೆನ್ಸ್ ನ ಎಷ್ಟು ಬೇಗ ಆಗ್ತ ಬೇಗ ತಗೊಳ್ಳೋದು ಒಂದು ಇಂಪಾರ್ಟೆಂಟ್

ತುಂಬಾ ಇನ್ಸ್ಪಿರೇಷನ್ ಎಸ್ ಚೋಪ್ರಾ ಆದಿತ್ಯ ಚೋಪ್ರಾ ಮಾಡಿರುವಂತ ಮೂವಿ ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಅಂದ್ರೆ ಇಂಥ ಸಿಚುವೇಶನ್ ಗಳಾದಾಗ ನಮ್ಮ ಫ್ಯಾಮಿಲಿನಲ್ಲೂ ಈ ತರ ನಾವು ಸಫರ್ ಆಗಿರೋದು ನೋಡಿದ್ವಿ ಈ ತರ ಒಂದು ಸಿಚುವೇಶನ್ ನಾವು ನೋಡ್ತಾ ಇದ್ವಿ ಸೊ ಹಾಗಾಗಿ ಐ ಆಮ್ ರೆಕಮೆಂಡಿಂಗ್ ಪ್ಲೀಸ್ ಗೋ ಥೂ ದಿಸ್ ಮೂವಿ ದಿಸ್ ಇಸ್ ಸಮಥಿಂಗ್ ಐ ಕ್ಯಾನ್ ರಿಲೇಟ್ ಇಫ್ ಯು ಡೋಂಟ್ ಹ್ಯಾವ್ ಪ್ರಾಪರ್ ಪ್ರೊಟೆಕ್ಷನ್ ವಾಟ್ ಹ್ಯಾಪನ್ಸ್ ಟು ಯುವರ್ ಫ್ಯಾಮಿಲಿ ಅನ್ನೋದಕ್ಕೆ ದಿಸ್ ಅ ಬೆಸ್ಟ್ ಎಕ್ಸಾಂಪಲ್ ಸೊ ದಿಸ್ ಇಸ್ ಅಬೌಟ್ ದ ಟರ್ಮ್ ಇನ್ಶೂರೆನ್ಸ್ ಐಮ್ ಶೂರ್ ಯು ವಿಲ್ ಬಿ ಹಾವಿಂಗ್ ಸಮ್ ಡೌಟ್ ಐ ವಿಲ್ ಟೇಕ್ ದಟ್ನ್ ಆನ್ಸರ್ಸ್ ಲೇಟರ್

ಲೀಸ್ಟ್ ಮಿಲಿಯನ್ ಪೀಪಲ್ ಅಂದ್ರೆ ಆಲ್ಮೋಸ್ಟ್ ಕೋಟಿ ಜನ ಆರ್ ಡಯಾಬಿಟಿಕ್ ಅಬೌಟ್ ಥರ್ಟಿ ಮಿಲಿಯನ್ ಪೀಪಲ್ ಹಾವಿಂಗ್ ಹಾರ್ಟ್ ಹಾರ್ಟ್ ರಿಲೇಟೆಡ್ ಏನೋ ಇಶ್ಯೂಸ್ ಪರ್ ದ ಇಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮ್ಮ ಒಂದು ಲೈಫ್ ಸ್ಟೈಲ್ ಇವತ್ತು ಹೇಗಾಗಿದೆ ಅನ್ನೋದು ಇದರ ಲೈಫ್ ಸ್ಟೈಲ್ ರಿಲೇಟೆಡ್ ಅಂತ ಇಶ್ಯೂಸ್ ಇದೆ ಇವತ್ತು ಏಜ್ ಆಗ್ತಾ ಮೋರ್ ದನ್ ಟೂ ಕ್ರೋರ್ ಪೀಪಲ್ ಹ್ಯಾಡ್ ಅ ನೀ ರಿಲೇಟೆಡ್ ಪ್ರಾಬ್ಲಮ್ಸ್ ಎವ್ರಿ ಇಯರ್ ಮೋರ್ ದನ್ ಒನ್

ಅದರಲ್ಲಿ ಒಂದು ಡೇಟಾ ಬಂತು ಸುಮಾರು ಒಂದು ಐವತ್ತು ಜನಕ್ಕೆ ನಮ್ಗೆ ಗೊತ್ತಿಲ್ಲ ದೇವ್ ಕ್ಲೇಮ್ ದರ್ ಹೆಲ್ತ್ ಇನ್ಶೂರೆನ್ಸ್ ಯಾಕಂದ್ರೆ ಬಹಳಷ್ಟು ಜನ ಗೊತ್ತಿರಬಹುದು ಹೆಲ್ತ್ ಇನ್ಶೂರೆನ್ಸ್ ವೆರಿ ಫ್ರೀಕ್ವೆಂಟ್ಲಿ ಕ್ಲೇಮ್ ಮಾಡುವಂತ ಇನ್ಶೂರೆನ್ಸ್ ಇದೆ ಸೊ ಒಂದೊಂದು ಹೆಲ್ತ್ ರಿಲೇಟೆಡ್ ಇಶ್ಯೂ ಬಂದಾಗ ನಮ್ಮ ಫ್ಯಾಮಿಲಿ ನಲ್ಲಿ ಒಂದು ಮೇಜರ್ ಸೆಟ್ ಬ್ಯಾಕ್ ಫೈನಾನ್ಷಿಯಲ್ ಆಗುತ್ತೆ ಸಪೋಸ್ ಇಫ್ ಯು ಹ್ಯಾವ್ ಅನ್ ಹೆಲ್ತ್ ಇನ್ಶೂರೆನ್ಸ್ ದೆನ್ ವೆಲ್ತ್ ವಿಲ್ ಬಿ ಪ್ರೊಟೆಕ್ಟೆಡ್ ಸೊ ಹೆಲ್ತ್ ಇನ್ಶೂರೆನ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ವೆಲ್ತ್ ಇನ್ಶೂರೆನ್ಸ್ ಸೊ ನಮ್ಮ ಫ್ಯಾಮಿಲಿನ ಇಂತ ಒಂದು ಸಿಚುವೇಶನ್ ಅಲ್ಲಿ ಸೇವ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಸೊ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನೇನ್ ಕವರ್ ಆಗುತ್ತೆ ನಾರ್ಮಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕಂಪ್ರೆನ್ಸಿವ್ ಹೆಲ್ತ್ ಇನ್ಶೂರೆನ್ಸ್ ಡಿಟೇಲ್ ಆಗಿ ಹೋಗಲ್ಲ ಬಟ್ ಐ ಜಸ್ಟ್ ಹೈಲೈಟ್ ಒನ್ ಇದು ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಕವರ್ ಆಗುತ್ತೆ ಡೇ ಕೇರ್ ಟ್ರೀಟ್ಮೆಂಟ್ಸ್ ಕವರ್ ಆಗುತ್ತೆ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಅಂಡ್ ಮೆಡಿಸಿನ್ ಬಿಲ್ಸ್ ಅಂಡ್ ಮೋರ್ ಸೊ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನಾವೆಲ್ಲ ನೋಡಿದ್ವಿ ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಇಸ್ ಗ್ರೋಯಿಂಗ್ ಅಟ್ ದ ರೇಟ್ ಆಫ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಪರ್ ಇಯರ್

ರಿಮಿಂಗ್ ಫ್ರಮ್ ಯೂ ಫ್ರಮ್ ಯುವರ್ ಜಾಬ್ ಜಾಬ್ಲೆಸ್ ಆಗ್ತೀವಿ ನಾವು ಅಂತ ಟೈಮಲ್ಲಿ ಒಂದು ಕೊರೋನಾ ರಿಲೇಟೆಡ್ ಅಥವಾ ಇನ್ನೇನೋ ರಿಲೇಟೆಡ್ ನಮಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬಂದರೆ ಹೂ ಇಸ್ ಗೋಯಿಂಗ್ ಟು ಬೇರ್ ಯುವರ್ ಎಕ್ಸ್ಪೆನ್ಸಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬಹಳಷ್ಟು ಜನ ಬಿಕಾಸ್ ಒಂದು ಲೆವೆಲ್ ಆದ್ಮೇಲೆ ಜಾಸ್ತಿ ನಮ್ಮ ಇನ್ವೆಸ್ಟರ್ ಪುಷ್ ಮಾಡಲ್ಲ ಯಾಕಂದ್ರೆ ದೇ ಶುಡ್ ನಾಟ್ ಥಿಂಕ್ ದಟ್ ಐ ಆಮ್ ಟ್ರೈಂಗ್ ಟು ಪುಷ್ ಬಿಕಾಸ್ ಐಮ್ ಗೆಟಿಂಗ್ ಸಮ್ ಕಮಿಷನ್ ಔಟ್ ಆಫ್ ದಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಇನ್ಸ್ಪೈರ್ ಇಂಡಿಯಾದಲ್ಲಿ ನಾವು ಒಂದು ಕಮಿಷನ್ ತಗೊಳ್ಬೇಕಂತ ಇನ್ಶೂರೆನ್ಸ್ ಯಾರಿಗೂ ಮಾರಿಲ್ಲ ಅದಕ್ಕೆ ಇವತ್ತು ನಮ್ಮ ನಮ್ಮ ಇನ್ಸ್ಪೈರ್ ಅಲ್ಲಿ ನಿಮ್ಗೆ ಯಾವುದೇ ತರ ಒಂದು ಮನಿ ಬ್ಯಾಕ್ ಪಾಲಿಸಿ ಎಂಡೋಮೆಂಟ್ ಪಾಲಿಸಿ ನಾವು ಯಾರಿಗೂ ಕೊಟ್ಟಿಲ್ಲ ಮೈ ಓನ್ಲಿ ಕನ್ಸರ್ನ್ ಏನಪ್ಪಾ ಅಂದ್ರೆ ಇಂಥ ಇನ್ಸಿಡೆಂಟ್ ಆದಾಗ ಇಟ್ ಅಫೆಕ್ಟ್ ಯುವರ್ ವೆಲ್ತ್ ಸೊ ಹಾಗಾಗಿ ಈ ಒಂದು ಅವ್ರ ವರ್ಕಿಂಗ್ ಇನ್ ಅ ಕಾರ್ಪೊರೇಟ್ ದಯವಿಟ್ಟು ಇನ್ಶೂರೆನ್ಸ್ ನ ತೆಗೆದುಕೊಳ್ಳಿ ಬಿಕಾಸ್ ನಿಮ್ಮ ಜಾಬ್ ಎಷ್ಟು ದಿನ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಯಾವತ್ತು ಜಾಬ್ಲೆಸ್ ಆಗ್ತೀರಾ ಅವತ್ತು ನೀವು ಇನ್ಶೂರೆನ್ಸ್ ತಗೊಳಕ್ ಹೋದ್ರೆ ಇಟ್ ವಿಲ್ ಬಿ ಟೂ ಲೇಟ್ ಯಾವ್ದಾದ್ರು ಒಂದು ಡಯಾಬಿಟಿಕ್ ಇದೆ ಅಥವಾ ಹೈಪರ್ ಟೆನ್ಷನ್ ಇದೆ ಬಿ ಪಿ ಬಂದ್ಬಿಟ್ರೆ ಇನ್ಶೂರೆನ್ಸ್ ಸಿಗಲ್ಲ ಹೀಗಾಗಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಹೆಲ್ತ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇಂಡಿವಿಜುವಲ್ ಪ್ಲಾನ್ಸ್ ತಗೋಬಹುದು ಫ್ಯಾಮಿಲಿ ಫ್ಲೋಟರ್ ಇಡೀ ನಿಮ್ಮ ಫ್ಯಾಮಿಲಿನ ಕವರ್ ಮಾಡ್ಕೊಳ್ಳೇಬೇಕು ಫ್ಯಾಮಿಲಿ ಇದ್ರೆ ಅದನ್ನ ತಗೊಳ್ಳಿ ಮನೇಲಿ ಹಿರಿಯರ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಅ ಸೀನಿಯರ್ ಸಿಟಿಸನ್ ಪ್ಲಾನ್ಸ್ ಆಲ್ಸೋ ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಗ್ರೂಪ್ ಇನ್ಶೂರೆನ್ಸ್ ಪ್ಲಾನ್ ಸಪೋಸ್ ನಿಮ್ಮ ಒಂದು ಕಂಪ್ನಿ ಸ್ಮಾಲ್ ಆರ್ಗನೈಸೇಷನ್ ಇದ್ರೆ ಯು ಕ್ಯಾನ್ ಆಪ್ ಫಾರ್ ಅ ಗ್ರೂಪ್ ಇನ್ಶೂರೆನ್ಸ್ ಬಟ್ ಐ ದಟ್ ಇಸ್ ಒನ್ ಟೈಪ್ ಆಫ್ ಇನ್ಶೂರೆನ್ಸ್ ಬಟ್ ಕಂಪ್ನಿ ನಾರ್ಮಲಿ ಗಿವ್ ಅಂಡ್ ಕೆಲವೊಂದು ಡಿಸೀಸ್ ಪೆಸಿಫಿಕ್ ಪ್ಲಾನ್ಸ್ ಕ್ಯಾನ್ಸರ್ ರಿಲೇಟೆಡ್ ಆಗಿರುವಂಥದ್ದು ಎಚ್ ಐ ವಿ ರಿಲೇಟೆಡ್ ಆಗಿರುವಂತಹ ಡಿಸೀಸ್ ಸ್ಪೆಸಿಫಿಕ್ ಆಗಿರುವಂಥ ಪ್ಲಾನ್ಸ್ಗಳಿದೆ ಅದೇ ತರ ಕ್ರಿಟಿಕಲ್ ಇಲ್ನೆಸ್ ಪ್ಲಾನ್ ನಮ್ಗೆ ಗೊತ್ತಿದೆ ಕ್ರಿಟಿಕಲ್ ಇಲ್ನೆಸ್ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಬಹಳ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಈಸ್ ದಿ ಮ್ಯಾಂಡೇಟ್ರಿ ಇಫ್ ಯು ವಾಂಟ್ ಟು ಪ್ರೊಟೆಕ್ಟ್ ಯುವರ್ ವೆಲ್ತ್ ಯು ಆರ್ ಜಸ್ಟ್ ಡಿಪೆಂಡಿಂಗ್ ಆನ್ ಯುವರ್ ಬಾಸ್ ಇಸ್ ಟಿ ಪೇಯಿಂಗ್ ಫಾರ್ ಯುವರ್ ಇನ್ಶೂರೆನ್ಸ್ ಅಂದ್ರೆ ಐ ಆಮ್ ಟೆಲಿಂಗ್ ಯು ಯು ಆರ್ ದಿ ಬಾಸ್ ಫಾರ್ ಯುವರ್ ಓನ್ ವೆಲ್ತ್ ನೋ ಬಡಿ ಎಲ್ಸ್ you must protect your health insurance David to sufficient health insurance only one lakh two lakhs is not important insurance maybe you are having a claim after five years ten years the the uh, cost of the medical expenses maybe on 10 to 15 lakh lakhs so, chances please please take health insurance it's a very very important thing right so uh, ಬಹಳ ಜನರಿಗೆ ನಮ್ಗೆ ಗೊತ್ತಿದೆ ಇವತ್ತು ಎಕ್ಸ್ಪೆನ್ಸಸ್ ಗಳು ಏನ್ ಬರುತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನ್ ಬರುತ್ತೆ ಐ ಜಸ್ಟ್ ಗಿವಿಂಗ್ ಅ ಎಕ್ಸಾಂಪಲ್ ಏನೋ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಸರ್ಜರಿ ಅಂದ್ರೆ ಮಿನಿಮಮ್ ಮೂರರಿಂದ ನಾಲ್ಕು ಲಕ್ಷ ಆಗತ್ತೆ ಏನೋ ದರ್ ಆರ್ ಕ್ಯಾನ್ಸರ್ ಟೂ ಸ್ಟೇಜ್ ಅಲ್ಲಿ ಹೋದಾಗ ಮಿನಿಮಮ್ ಒಂದು ಪರ್ ಮಂತ್ ಬರುವಂತ ಚಾನ್ಸಸ್ ಇದೆ ಆಮೇಲೆ ಓವರ್ ಆಲ್ ನೀವು ತಗೊಂಡ್ರೆ ಇವೆಲ್ಲ ಟ್ರೀಟ್ಮೆಂಟ್ ಗಳು ಇವತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ ಟೇಕ್ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಇಟ್ ವಿಲ್ ಕಾಸ್ಟ್ ಇದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇಂಡಿಯಾದಲ್ಲಿ ಎನಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಮೂರುವ ಲಕ್ಷ ಆದ್ರೆ ಬೈ ಟ್ವೆಂಟಿ ಟ್ವೆಂಟಿ ಒನ್ ಇಟ್ಸ್ ಗೋಯಿಂಗ್ ಟು ಕಾಸ್ಟ್ ಸಿಕ್ಸ್ ಲ್ಯಾಕ್ ರುಪೀಸ್ ಹಾರ್ಟ್ ಅಟ್ಯಾಕ್ ಒಂದೂವರೆ ಲಕ್ಷ ಇವತ್ತು ಮೂರು ಲಕ್ಷ ಕಾಸ್ಟ್ ಆಗಕ್ಕೆ ಹೋಗ್ತಾ ಇದೆ ರೈಟ್ ಕ್ಯಾನ್ಸರ್ ಇದು ಮೂರು ಲಕ್ಷ ನಾಲ್ಕು ಲಕ್ಷ ಇಸ್ ಗೋಯಿಂಗ್ ಟು ಬಿ ಫೈವ್ ಟು ಟೆನ್ ಲ್ಯಾಕ್ ರುಪೀಸ್ ಕಾಸ್ಟ್ ಆಗುವಂತಿದೆ ರೈಟ್ ಹಾರ್ಟ್ ವಾಲ್ ರಿಪ್ಲೇಸ್ಮೆಂಟ್ ಟುಡೇ ನಾಲ್ಕು ಲಕ್ಷದ ಇಟ್ ವಿಲ್ ಗೋಯಿಂಗ್ ಟು ಕಾಸ್ಟ್ ಏಟ್ ಲ್ಯಾಕ್ಸ್ ಟುಡೇ ಅಂದ್ರೆ ಜಂಪ್ ನೋಡಿ ಆಲ್ಮೋಸ್ಟ್ ಡಬಲ್ ಆಗ್ತಾ ಹೋಗ್ತಾ ಇದೆ ನಾನು ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಹೆಲ್ತ್ ಇನ್ಶೂರೆನ್ಸ್ ಇಸ್ ಈ ಗ್ರೋವಿಂಗ್ ಅಟ್ ದ ರೇಟ್ ಆಫ್ ಫಿಫ್ಟೀನ್ ಪರ್ಸೆಂಟ್ ಗ್ರೋತ್ New insurance for you to go, you should take at least five years, ten years down the line. cost Personally, I have taken more than twenty-five lakh rupees of health insurance. Personal like Nantawond, nana family, and I've taken separate insurance for my mother. Only it cover me, my wife, and my son. I've taken separate insurance for my brother family. I've taken insurance for my second brother. Why I'm telling because when you are joint family, when those people are going through some health issues somebody has to take care of that uh, expenses. so instead of taking hospital expenses, i'm paying the premium of their insurance so that, you know, such situation arises, i can claim those insurance. david to health insurance. now, my employer will depend i don't want to talk today Hospital i'm got hospital in uh, the separate private rooms treatment. where you can have a common rooms. to one of the good hospitals. 40 example. In the separate room and in independent room, separate model, and the per day it is costing 17,700 per day. Apollo is costing similar amount when when you have in a, you know such situation, you are earning so much, you are having a good life. When you are ill, you should also treat well. So, your family people expect you should have a proper treatment. So, on that, MLA, the cost is going to be very, very high. You can go to a general ward and can. Uh, stay there, you know that you know when situation and the bandaga, your family always want to see you or your any of you are family suffering, you always you know take care of them very well. So, these are the expenses of hospitals, major things are there. So, how much it will cost? Just I'm giving an example again, I'll not go much. Example, there is something called uh, you know, HDFC Ergo is a very uh, recently they bought or take over this um, uh, Apollo Munich. Uh, uh, ಅದು ಐದು ಲಕ್ಷ ಆಪ್ಟಿಮಾ ರಿಸ್ಟೋರ್ ಅಂತಿದೆ ಟೂ ಅಡಲ್ಟ್ಸ್ ಅಂಡ್ ಟೂ ಚಿಲ್ಡ್ರನ್ಸ್ಗೆ ಫ್ಲೋಟರ್ ಪ್ಲಾನ್ ಇಸ್ ಕಾಸ್ಟಿಂಗ್ ನಿಯರ್ಲಿ ಏಯ್ಟೀನ್ ತೌಸಂಡ್ ರುಪೀಸ್ ಅದೇ ತರ ಮಣಿಪಾಲ್ ಸಿಗ್ನ ಮಣಿಪಾಲ್ ಸಿಗ್ನಾದಲ್ಲಿ ಪ್ರೊ ಹೆಲ್ತ್ ಪ್ರೊಟೆಕ್ಟ್ ಅಗೇನ್ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಟೂ ಅಡಲ್ಟ್ ಟು ಚಿಲ್ಡ್ರನ್ ಫ್ಲೋಟರ್ ಪ್ಲಾನ್ ನಿಯರ್ಲಿ ಏಟೀನ್ ತೌಸಂಡ್ ಸೊ ದಿಸ್ ಇಸ್ ಅನ್ ಅವರೇಜ್ ಐದು ಲಕ್ಷಕ್ಕೆ ಒಂದು ಹದಿನೆಂಟು ಲಕ್ಷ ಅಂದ್ರೆ ಪ್ರೊಬ್ಲ ಒಂದು ಟ್ವೆಂಟಿ ಲ್ಯಾಕ್ಸ್ಗೆ ಯು ಕ್ಯಾನ್ ಗೋ ಫಾರ್ ಸಮ್ ಸಾರ್ಟ್ ಆಫ್ uh or ride agaranta or other additional insurance all put together on the 30 35 thousand rupees get, you can get 15 to 20 lakh rupees of health insurance okay now usha i want to take one more uh uh, uh poll can you just uh, run the third poll sure i'll do that yeah yeah i'm launching the third poll okay david you participate ಓಕೆ ಥರ್ಡ್ ಪೋಲ್ ಆಮ್ ಆಸ್ಕಿಂಗ್ ಅಬೌಟ್ ಮೈ ಆಕ್ಸಿಡೆಂಟಲ್ ಪಾಲಿಸಿ ಕಮ್ಸ್ ವಿತ್ ಸಮ್ಮ್ ಅಶೋಡ್ ಆಫ್ ಬಹಳಷ್ಟು ಜನರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ನಾವು ಮಾತಾಡ್ತಿರ್ತೀವಿ ಸೊ ಹೌ ಮಚ್ ಇಸ್ ಕವರ್ ಮೈ ಆಕ್ಸಿಡೆಂಟಲ್ ಪಾಲಿಸಿ ಎಷ್ಟು ಕವರ್ ಆಗ್ತಾ ಇದೆ ಯು ಜಸ್ಟ್ ಆಲ್ ಟೇಕ್ ದ ಪೋಲ್ ಸೀನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪೀಪಲ್ ವೋಟೆಡ್ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಫೋರ್ ಪರ್ಸೆಂಟ್ ವೆರಿ ಗುಡ್ ವೆರಿ ಗುಡ್ ಓಕೆ 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 so almost 69% 74% of people have voted 74% people have voted here and uh, okay 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 i'm waiting for some more people to vote nearly 80% yes yes good 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 okay now uh, we got almost 80% voting i very very shocking again no accidental insurance again ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಯಾವುದೇ ಏಜ್ ಬ್ಯಾರಿಯರ್ ಇಲ್ಲ ಆದರೂ ಸಹ ಮೂವತ್ತು ಪರ್ಸೆಂಟ್ ಜನ ಇವತ್ತು ಯಾರ್ಯಾರು ಇವತ್ತು ನಮ್ಮ ಆಡಿಯನ್ಸ್ ಇದ್ದೀರಾ ಮೂವತ್ತು ಪರ್ಸೆಂಟ್ ಜನಕ್ಕೆ ಆಕ್ಸಿಡೆಂಟಲ್ ಪಾಲಿಸಿನೇ ಇಲ್ಲ ದೇ ಡೋಂಟ್ ಹ್ಯಾವ್ ಎನಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರ್ ಏಟೀನ್ ಪರ್ಸೆಂಟ್ ಪೀಪಲ್ ಆರ್ ಹ್ಯಾವಿಂಗ್ ಲೆಸ್ ದೆನ್ ಟೆನ್ ಲ್ಯಾಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪೀಪಲ್ ಆರ್ ಹ್ಯಾವಿಂಗ್ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಏಟೀನ್ ಪರ್ಸೆಂಟ್ ಪೀಪಲ್ ಆರ್ ಓನ್ಲಿ ಹ್ಯಾವಿಂಗ್ Only 18% people are having 50 lakhs to one crore. Only only 8% people are having more than 1 crore. This is a very, very, very important to understand here. accidental insurance is important I'll just take an example in this. Say the name. ಯಾವ್ದೋ ಒಂದು ಆಕ್ಸಿಡೆಂಟ್ ಆದಾಗ ನಿಮ್ಮ ಮೈ ವೆಹಿಕಲ್ ಇಸ್ ಇನ್ಶೂರ್ಡ್ ಬಟ್ ಐ ಆಮ್ ನಾಟ್ ಅಂತ ಯಾಕೆ ನಾವು ಇನ್ಶೂರೆನ್ಸ್ ವೆಹಿಕಲ್ ಇನ್ಶೂರೆನ್ಸ್ ಮಾಡ್ತಾ ಇದೀವಿ ವೈ ವಿರ್ ನಾಟ್ ವಿ ಆರ್ ನೆಗ್ಲೆಕ್ಟಿಂಗ್ ಅಂದ್ರೆ ಇಫ್ ಯು ಡೋಂ ಇಫ್ ಯು ಡೋಂಟ್ ಹ್ಯಾವ್ ವೆಹಿಕಲ್ ಇನ್ಶೂರೆನ್ಸ್ ನಿಮಗೆ ಪೊಲೀಸ್ನವರು ದಂಡ ಹಾಕ್ತಾರೆ ಫೈನ್ ಹಾಕ್ತಾರೆ ಇಟ್ ಇಸ್ ಅ ಕಂಪಲ್ಸರಿ ಇರೋದ್ರಿಂದ ನಾವ್ ವೆಹಿಕಲ್ ಇನ್ಶೂರೆನ್ಸ್ ತಗೊತಿದ್ವಿ ನಾವ್ ಯಾರು ವೆಹಿಕಲ್ ಓ ಇಲ್ಲ ಇನ್ ಆಕ್ಸಿಡೆಂಟ್ ಆದಾಗ ನಮ್ಮ ವೆಹಿಕಲ್ ಗೆ ರಿಪೇರಿಗೆ ಹೆಲ್ಪ್ ಆಗುತ್ತಂತೆ ಯಾರು ಮುಂದಾಲೋಚನೆ ಯೋಚನೆ ಕಡಿಮೆ ಬಹಳಷ್ಟು ಜನ ವೆಹಿಕಲ್ ಇನ್ಶೂರೆನ್ಸ್ ತಗೊಳ್ಳೋದು ಬಿಟ್ ಇಟ್ಸ್ ಅ ಕಂಪಲ್ಸರಿ ಬಟ್ ಸೇಮ್ ವೆಹಿಕಲ್ ತಗೊಂಡಿರೋ ಇನ್ಶೂರೆನ್ಸ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅದ್ರ ಒಳಗಡೆ ಕೂತ್ಕೊಂಡಿರುವ ಡ್ರೈವರ್ಗು ಕೋ ಪ್ಯಾಸೆಂಜರ್ ಗಳಿಗೂ ನಮ್ಮ ಫ್ಯಾಮಿಲಿಗಳಿಗೂ ಆಕ್ಸಿಡೆಂಟ್ ಆದಾಗ ಆಗುವಂತ ಇಂಜುರಿಗಳು ಏನಿದೆ ಅಫ್ಕೋರ್ಸ್ ಕೆಲವರು ಹೇಳ್ತಾರೆ ಇಲ್ಲ ಸರ್ ನಾವು ಇನ್ಶೂರೆನ್ಸ್ ತಗೊಂಡಿದಲ್ಲ ದಟ್ ಓನ್ಲಿ ಕವರ್ಸ್ ಇನ್ ಕೇಸ್ ಆಫ್ ಡೆತ್ ಅಪ ವ್ಯಕ್ತಿ ಸತ್ತೋದ್ರ ಮಾತ್ರ ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಬಟ್ ಮೆನಿ ಟೈಮ್ಸ್ ಆಕ್ಸಿಡೆಂಟ್ ಗಳು ಆಗುತ್ತೆ ಡಿಸೆಬಿಲಿಟಿ ಬರುತ್ತೆ ಟೆಂಪ್ರರಿ ಡಿಸೇಬಿಲಿಟಿ ಪರ್ಮನೆಂಟ್ ಡಿಸೆಬಿಲಿಟಿ ಸಚ್ ಇನ್ಸಿಡೆಂಟ್ ಗಳಾದಾಗ ನಮಗೆ ಆಗುವಂತ ಲಾಸ್ ಏನಿದೆ ಒಂದು ಡೆತ್ಗೆ ಈಕ್ವಲ್ ಆಗಿರುತ್ತೆ ಸಮಾನವಾಗಿರುತ್ತೆ ಒಬ್ಬ ಅರ್ನಿಂಗ್ ಮೆಂಬರು ಸಡನ್ ಆಗಿ ಬ್ರೇನ್ ಅಫೆಕ್ಟ್ ಆಗಿ ಪ್ಯಾರಾಲಿಸಿಸಿಸ್ ಆಗುತ್ತೆ ನನ್ನ ಅ ಸೀನ್ ಡಾಕ್ಟರ್ ವೆರಿ ವೆಲ್ ನೋನ್ ಡಾಕ್ಟರ್ ಚಾಮರಾಜ್ ಪೇಟೆ ಇರ್ತಾನೆ ಫ್ಯಾಮಿಲಿ ಡಾಕ್ಟರ್ ರೋಡ್ ಕ್ರಾಸ್ ಆಕ್ಸಿಡೆಂಟ್ ಆಯ್ತು ಸಡನ್ಲಿ ಈ ಫೇಲ್ ಡೌನ್ ಬ್ಲಡ್ ಕ್ಲಾಟ್ ಆಯ್ತು ಹಾಸ್ಪಿಟಲೈಸೇಷನ್ ಎಲ್ಲ ಆಯ್ತು ಕಳೆದ ಹದಿನೆಂಟು ವರ್ಷದಿಂದ ಅವರು ನೋಡ್ತಾ ಇದ್ದೀನಿ ಹಿ ಇಸ್ ಬೆಡ್ ರಿಡನ್ ಈ ಲಾಸ್ ದ ಪ್ರಾಕ್ಟೀಸ್ ಮೆಮರಿ ಪವರ್ ಹೋಗ್ಬಿಟ್ಟಿದೆ ಮಾತಾಡಕಾಗಲ್ಲ ಪ್ಯಾರಲಿಸ್ ಆಗೋಗ್ಬಿಟ್ಟಿದೆ ಕಂಪ್ಲೀಟ್ ಹಿ ಲಾಸ್ ದ ಪ್ರಾಕ್ಟೀಸ್ ಸಿಂಥ ಸಿಚುವೇಶನ್ ಬಂದಾಗ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಡೆತ್ ಬಟ್ ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ ಆಗಲಿ ಯಾಕಂದ್ರೆ ಪರ್ಸನ್ ಇದೆ ಲೈವ್ ದಿಸ್ ಇಸ್ ವರ್ಸ್ಟ್ ದೆನ್ ಡೆತ್ ಆಗ್ಬಿಡುತ್ತೆ ಅಂತ ಟೈಮ್ ಅಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಒಂದು ಸ್ಟಾಟಿಸ್ಟಿಕ್ಸ್ ತೋರಿಸ್ತಾ ನೋಡಿ ಮೇ ಬಿ ಇವಾಗ ಇದ್ದೀವಿ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಲಾಕ್ ಡೌನ್ ನೋಡಿ ಆವರೇಜ್ ಆಕ್ಸಿಡೆಂಟ್ಗಳು ನೋಡಿ ಎವ್ರಿ ಡೇ ನಿಯರ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಆಕ್ಸಿಡೆಂಟ್ಸ್ ಆರ್ ಆಪ್ನಿಂಗ್ ಇನ್ ಇಂಡಿಯನ್ ರೋಡ್ಸ್ ಸುಮಾರು ಸಾವಿರದ ನಾಲ್ಕು ನೂರ ಆಕ್ಸಿಡೆಂಟ್ಸ್ ಇಂಡಿಯನ್ ರೋಡ್ ಅಲ್ಲಿ ಆಗ್ತಾ ಇದೆ ಡೆಲ್ಲಿ ರೆಕಾರ್ಡ್ಸ್ ದಿ ಹೈಯೆಸ್ಟ್ ನಂಬರ್ ಡೆತ್ ಗಳು ಏನಾಗುತ್ತೆ ನೋಡಿ ಡೆತ್ ಗಳು ಎಷ್ಟಾಗಿದೆ ಗಳು ಎಷ್ಟಾಗಿದೆ ಎಷ್ಟು ಜನ ಹೋಗಿದ್ದಾರೆ ಪರ್ಸೆಂಟೇಜ್ ನೋಡಿ ಎಷ್ಟಾಗಿದೆ ಯು ಕ್ಯಾನ್ ಸಿ ದರ್ಸ್ ಪರ್ಸನ್ ಕಿಲ್ಡ್ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ನೋಡಿದ್ರೆ ಡೈಲಿ ನಾಲ್ಕು ಜನ ಎವ್ರಿ ಒನ್ ಅವರ್ ಸೆವೆಂಟೀನ್ ಎವ್ರಿ ಮಿನಿಟ್ ಆಲ್ಮೋಸ್ಟ್ ಎವ್ರಿ ಫೋರ್ ಮಿನಿಟ್ ಒಂದು ಡೆತ್ ಆಗ್ತಾ ಇದೆ ಪರ್ಸನ್ಸ್ ಇಂಜೂರ್ಡ್ ತಗೊಳ್ಳಿ ಡೈಲಿ ಸಾವಿರದ ಮುನ್ನೂರು ಜನ ಎವ್ರಿ ಒನ್ ಅವರ್ ಐವತ್ತೇಳು ಜನ ಎವ್ರಿ ಒನ್ ಮಿನಿಟ್ ಈಗ ನಾನು ಈ ಮಾತಾಡೋದು ಅಟ್ಲೀಸ್ಟ್ ಅಟ್ಲೀಸ್ಟ್ ಅಫ್ಕೋರ್ಸ್ ಈಗ ಲಾಕ್ ಡೌನ್ ಅಲ್ಲಿ ಆಗಿರಲ್ಲ ಅದು ಬೇರೆ ವಿಷಯ ಬಟ್ ನಾರ್ಮಲ್ ಕೇಸಲ್ಲಿ ನಾರ್ಮಲ್ ಲೈಫ್ ಅಲ್ಲಿ ಬಂದಾಗ You can see that these incidents are not in my control. I might be very careful, driver, run much but accidents can happen, somebody's mistake also. And you are a co-passenger, co-traveller, also accident to go, number life, accidental insurance, it covers financial losses due to accidental death, total and total permanent and temporary disabilities.

insurance the policy called policy bazar and our alone accidental insurance promote model. there are hardly any commission for the advisor but the most necessity insurance for you and me because today we are living in the such risk. then i'm going to talk about critical illness insurance. it can be taken separately as i told cancer today. you know every year approximately 1 million cancer patients are you know ದೇರ್ ಇನ್ ದ ಇಂಡಿಯಾ ಸೊ ಅಬೋ ಮಿತ್ ಏನಪ್ಪ ಐವತ್ತು ವರ್ಷ ಅಬೋ ಅಬೋದವರಿಗೆ ಕ್ಯಾನ್ಸರ್ ಬರುತ್ತಂತೆ ಖಂಡಿತ ಎಲ್ಲ ಸುಮಾರು ಮೂವತ್ತರಿಂದ ಐವತ್ತು ವರ್ಷ ಒಳಗಡೆ ಬಹಳ ಜನಕ್ಕೆ ಬರ್ತಾ ಇದೆ ಕ್ಯಾನ್ಸರ್ ಇನ್ಸಿಡೆಂಟ್ ಮೇ ಇನ್ಕ್ರೀಸ್ ಫಿಫ್ಟಿ ಫೋರ್ ಪರ್ಸೆಂಟ್ ಬೈ ಟ್ವೆಂಟಿ ಥರ್ಟಿ ಡೆತ್ ಡ್ಯೂ ಟು ಕ್ಯಾನ್ಸರ್ ಮೇ ಬಿ ಇನ್ಕ್ರೀಸ್ ಬೈ ಫಿಫ್ಟಿ ಏಟ್ ಪರ್ಸೆಂಟ್ ಬೈ ಟ್ವೆಂಟಿ ನಾಟ್ ಮೈ ಡೇಟಾ ಆಲ್ ದ ಇನ್ ಏನೋ ಸಮಸ್ಟ್ ಅಥೆಂಟಿಕೇಟೆಡ್ ಡಿಪಾರ್ಟ್ಮೆಂಟ್ ಇಂದ

ನಾಲ್ಕರಲ್ಲಿ ಒಂದು ಪರ್ಸನ್ಗೆ ಐದರಲ್ಲಿ ಒಂದು ಹೆಣ್ಮಗಳಿಗೆ ಆಗುವಂತ ಚಾನ್ಸಸ್ ಇದೆ ಸೊ ಕ್ರಿಟಿಕಲ್ ಇಲ್ನೆಸ್ ಇಸ್ ಯುನೋ ಬೇಸಿಕಲಿ ಕ್ಯಾನ್ ರನ್ ಯುವರ್ ಎಂಟೈರ್ ನಿಮ್ ಎಂಟೈರ್ ಹಣನ ತೆಗೆದುಕೊಂಡು ಹೋಗುವಂತ ಚಾನ್ಸಸ್ ಇದೆ ಇಪ್ಪತ್ತ್ ಮೂವತ್ ಲಕ್ಷ ಆಗಿರೋದು ರೀಸೆಂಟ್ಲಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ನನ್ನ ಕ್ಲಾಸ್ಮೇಟ್ ಇಂಜಿನಿಯರಿಂಗ್ ಏವಿಯೇಷನ್ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ವರ್ಕಿಂಗ್ ನ ವೆರಿ ಗುಡ್ ಕಂಪ್ನಿ ಸಡನ್ಲಿ ಹಿ ಸಫರ್ಡ್ ವಿತ್ ಕ್ರಿಟಿಕಲ್ ಇಲ್ನೆಸ್ ಯುನೋ ವಾಟ್ ಇಸ್ ಕಾಸ್ಟ್ ಆಲ್ಮೋಸ್ಟ್ ಥರ್ಟಿ ಲ್ಯಾಕ್ಸ್ ಇತ್ತು ಕೊನೆ ಕೊನೆಗೆ ಬೇರೆಯವ್ರ ಕಡೆಯಿಂದ ಸಪೋರ್ಟ್ ಕೇಳುವಂತ ಪರಿಸ್ಥಿತಿ ಬಂತು ಬಟ್ ಫೈನಲಿ ಹಿ ಫ್ಯಾಮಿಲಿ ಲಾಸ್ಟ್ ಬಟ್ ಬಟ್ ವಿ ಆಲ್ ಲಾಸ್ಟ್ ದ ಕಾಸ್ಟ್ ಆಫ್ ವಾಸ್ ಇನ್ಸ್ ತರ್ಟಿ ಫೈವ್ ಲ್ಯಾಕ್ಸ್ ಹಿ ವಾಸ್ ನಾಟ್ ಏಬಲ್ ಟು ಅಫೋರ್ಡ್ ಟು ಡೂ ದೊಡ್ಡ ಸೊ ಕ್ರಿಟಿಕಲ್ ಇಲ್ನೆಸ್ ಏನೇನ್ ಕವರ್ ಆಗುತ್ತೆ ಇಟ್ ಕವರ್ಸ್ ಹಾರ್ಟ್ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರ್ ಬ್ಯಾಕ್ಟೀರಿಯಲ್ ಸ್ಪೆಷಲಿ ಕೊರೋನಾ ಅಂತದೆಲ್ಲ ಅದರಲ್ಲಿ ಬರುತ್ತೆ ಮೇಜರ್ ಬರ್ನ್ಸ್ ಆಮೇಲೆ ಕೋಮಾ ಸ್ಟೇಜ್ ಹೋಗಿರೋದು ಫಸ್ಟ್ ಹಾರ್ಟ್ ಅಟ್ಯಾಕ್ ಕೊರೋನಾ A coronary art artery disease i'm not a doctor to understand all these things first of all and any sort of strokes all these things covers but critical illness also the should be the part of our necessity then last one is i want to conduct osha can you have one more round of poll now yes yeah you can have one more round of poll so before i'm getting into one insurance i want to have one more round of this yeah Everybody, I'm requesting to participate in the poll. Launch the map Sure. Yes, sir. It's launched. Okay. Okay. i mean, you're not able to see that uh, poll. Okay. Uh, around 66% have voted. Uh, okay. Uh, you know, this is critical illness. Right? this is our critical illness. yes, yes, yes. 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 critical illness I have critical illness uh, uh, less than uh, 10 lakhs, uh, 10 to 25 lakhs, uh, 25 to 50 lakhs, 50 to 1 crore and none. none is 71%. imagine this is the what level? i need to understand that 71% people, now it has become 60, 73% of people have voted.

ಸೊ ಇದ್ರ ಬಗ್ಗೆ ಸ್ಪೆಷಲ್ ಸೆಷನ್ ನಾನು ಮಾಡಕ್ ಹೋಗ್ತಾ ಇದ್ದೀನಿ ಕ್ರಿಟಿಕಲ್ ಇಲ್ನೆಸ್ ಯಾಕೆ ಹೇಳಿ ಅಂತ ಐ ಡ್ರಿಂಗ್ ಇನ್ ದಿಸ್ ಲಾಕ್ ಡೌನ್ ಅಲ್ಲಿ ಆದ್ರೆ ನೆಸೆಸರಿ ಆದ್ರೆ ಒಬ್ಬರ ಸ್ಪೀಕರ್ ನ ಕರ್ಕೊಂಡ್ ಬಂದು ಐ ವಿಲ್ ಯು ವಿಲ್ ಎಕ್ಸ್ಪ್ಲೈನ್ ದಟ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಅಂಡ್ ವಾಟ್ ಇಸ್ ನೆಸೆಸಿಟಿ ಆಫ್ ದಿಸ್ ದಿಸ್ತ ಬಗ್ಗೆ ನಾವು ಮಾತಾಡೋಣ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪೋಲ್ ಪೋಲ್ ಉಷಾ ಯು ಕ್ಯಾನ್ ಯಾ ನೆಕ್ಸ್ಟ್ ಪೋಲ್ ಬಂದ್ಬಿಟ್ಟು ಮೈ ಪ್ರಾಪರ್ಟಿ ಇನ್ಶೂರೆನ್ಸ್ ಕವರ್ಸ್ ಅಪ್ ಟು ನಿಮ್ಮ ಪ್ರಾಪರ್ಟಿ ಅಂದ್ರೆ ನಿಮ್ ಮನೆ ನೀವು ಇರುವಂತ ಮನೆ ಅದು ಬಾಡಿಗೆ ಮನೆ ಇರ್ಬೋದು ಸ್ವಂತ ಮನೆ ಇರ್ಬೋದು ಸೆಲೆಕ್ಟ್ ಒನ್ ಆಫ್ ದಿ ಫಾಲೋವಿಂಗ್ ಲೆಸ್ ದೆನ್ ಥರ್ಟಿ ಲ್ಯಾಕ್ಸ್ ಕವರ್ ಆಗಿರೋದು ಮೋರ್ ದೆನ್ ತರ್ಟಿ ಲ್ಯಾಕ್ಸ್ ಕವರ್ ಆಗಿರೋದು ಏನು ಕವರೇ ಆಗಿ ಮಾಡಿಲ್ಲ ನಾನು ಇನ್ಶೂರೆನ್ಸ್ ಮಾಡಿಲ್ಲ ಐ ವಾಂಟ್ ಟು ಸಿ ಓಕೆ ಫೋರ್ಟಿ ನೈನ್ ಪರ್ಸೆಂಟ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಹ್ಯಾವ್ ವೋಟೆಡ್ ನೌಟ್ ಟು ಸಿ ಮೋರ್ ಪೀಪಲ್ ಶುಡ್ ಪಾರ್ಟಿಸಿಪೇಟ್ ಸೆವೆಂಟಿ ಒನ್ ಪರ್ಸೆಂಟ್ ವೋಟೆಡ್ 71% 73% okay 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 13% people are covered less than 30 lakhs only 7% people are covered 30 lakhs 80% people are not covered their house their property there I mean, are if they business business so even cover 80% people are not covered

Can you close the poll? The poll is closed, sir. Okay. I'm not able to access my presentation. Oh, actually, we're able to see your desk. I mean, in fact, the presentation itself. It's What's on that? the personal accident insurance. I want to go next slide. I want to go next slide. Can you be able to help me out? Otherwise? Okay. Let me just uh, check. ಓಕೆ ಸೊ ಐ ಜಸ್ಟ್ ವಿತೌಟ್ ಪ್ರೆಸೆಂಟೇಶನ್ ಆಲ್ಸೋ ಐ ಕ್ಯಾನ್ ಟಾಕ್ ಅಬೌಟ್ ದಟ್ ಸೊ ಹೋಮ್ ಇನ್ಶೂರೆನ್ಸ್ ಕವರ್ಸ್ ಎನಿ ಸಾರ್ಟ್ ಆಫ್ ದಿ ಆಕ್ಸಿಡೆಂಟ್ ಮೇ ಬಿ ಫೈರ್ ಶಾರ್ಟ್ ಸರ್ಕ್ಯೂಟ್ ಫೈರ್ ಆಗಿರ್ಬೋದು ಎನಿ ಸಾರ್ಟ್ ಆಫ್ ಲೈಟ್ನಿಂಗ್ ಸ್ಟ್ರೈಕ್ ಆಗಿರ್ಬೋದು ಫ್ಲಡ್ ಆಗಿರ್ಬೋದು ಅದೇ ಎನಿ ಸಾರ್ಟ್ ಆಫ್ ಥಿಂಗ್ಸ್ ವೆನ್ ದ ಪ್ರಾಪರ್ಟಿಗಳ ಅಫೆಕ್ಟ್ ಆಗೋ ನೋಡಿದ್ದು ರೀಸೆಂಟ್ಲಿ ಕೂರ್ಗಲ್ ಆಗಿರುವಂಥದ್ದು ಫ್ಲಡ್ ಇಂದ ಆಗಿರುವಂಥದ್ದು ಕೇರಳದಲ್ಲಿ ಅಫೆಕ್ಟ್ ಆಗಿರುವಂಥದ್ದು ಇದೆಲ್ಲನೂ ನೋಡಿದಾಗ ನಮ್ಗ್ ಗೊತ್ತಿದೆ ಸರಿ ಕೆಲವೊಂದು ಈ ತರ ಒಂದು ಅಹ್ ಅತಿವೃಷ್ಟಿಗಳಾದಾಗ ಅಥವಾ ಏನಾದ್ರೂ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ಎಂಟಾರ್ ಪ್ರಾಪರ್ಟಿ ಹಾಳಾಗಿರೋದು ನಾವು ನೋಡ್ತಾ ಇದೀವಿ ಬಹಳಷ್ಟು ಜನ ನಾವು ಮನೆ ಮನೆಯಲ್ಲಿರುವಂತ ಓನರ್ ಕೆಲಸ ಅಂತ ಬಟ್ ನಾವು ಬಾಡಿಗೆ ಒಂದು ಅಗ್ರಿಮೆಂಟ್ ಇರುತ್ತೆ ಏನಪ್ಪ ಅಂದ್ರೆ ಎನಿ ಪ್ರಾಪರ್ಟಿ ಲಾಸ್ ಆದ್ರೆ ನಾವೇ ರೆಸ್ಪಾನ್ಸಿಬಿಲಿಟಿ ಯಾರು ಟೆನೆಂಟ್ ಇರ್ತಾರೆ ಅದಕ್ಕೆ ಅವರೇ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ ಹಾಗಾಗಿ ನಂದೆ ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಪ್ರಾಪರ್ಟಿ ಅದ್ರಲ್ಲಿ ಏನೇನ್ ಕವರ್ ಆಗುತ್ತೆ ಇರುವಂತ ಎಲ್ಲ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರುತ್ತೆ ಮನೆಯಲ್ಲಿ ಬಟ್ಟೆಗಳಿರುತ್ತೆ ಇರುತ್ತೆ ಏನೇನು ಬೇಕು ಅದೆಲ್ಲಾನು ಕವರ್ ಮಾಡ್ಕೊಂಡು ನಾವು ಪ್ರಾಪರ್ಟಿ ಇನ್ಶೂರೆನ್ಸ್ ತಗೊಳ್ಬಹುದು ವೆರಿ ರೀಸನೇಬಲ್ ತರ್ಟಿ ಫೈವ್ ಫಾರ್ಟಿ ಲ್ಯಾಕ್ ಗೆ ಇಯರ್ಲಿ ಫೈವ್ ತೌಸಂಡ್ ರುಪೀಸ್ ಪ್ರೀಮಿಯಂ ಬರುತ್ತೆ ಇಟ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಇನ್ಶೂರೆನ್ಸ್ ಆಸ್ ವಿ ವಿಟ್ ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ನಿಮ್ಮ ಕಂಪ್ಲೀಟ್ ವೆಲ್ತ್ ಪ್ರೊಟೆಕ್ಷನ್ಗೆ ಸಂಪೂರ್ಣ ಸುರಕ್ಷಾ ಅಂದ್ರೆ ಇಟ್ ಕವರ್ಸ್ ವಿತ್ ಟರ್ಮ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪ್ರಾಪರ್ಟಿ ಇನ್ಶೂರೆನ್ಸ್ ಅಂಡ್ ಕ್ರಿಟಿಕಲ್ ಇಲ್ನೆಸ್ ಮತ್ತೆ ನಿಮ್ಮ ಕಾರ್ ಅದು ನೀವು ಕಂಪಲ್ಸರಿ ಮಾಡ್ಸೆ ಮಾಡಿರ್ತೀರ ಯಾಕಂದ್ರೆ ಅದು ರೂ ಕಂಪಲ್ಸರಿ ಇರೋದ್ರಿಂದ ಸೊ ಕಾರ್ ಇನ್ಶೂರೆನ್ಸ್ ಆಲ್ಸೋ ಪಾರ್ಟ್ ಆಫ್ ದ ಟೋಟಲ್ ಸಿಕ್ಸ್ ಇನ್ಶೂರೆನ್ಸ್ ಗಳನ್ನ ಕಂಪ್ಲೀಟ್ ಪ್ರೊಟೆಕ್ಷನ್ ಅಂತ ಕರಿತಾ ಇದ್ದೀನಿ ಯಾಕಂದ್ರೆ ಯಾವುದೇ ಒಂದು ಇನ್ಶೂರೆನ್ಸ್ ಗಳು ಕ್ಲೇಮ್ ಬಂದಾಗ ನಮ್ಮ ಹತ್ರ ಇನ್ಶೂರೆನ್ಸ್ ಗಳು ಬಂದ ಸಿಚುವೇಶನ್ ಆದಾಗ ನಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಅಗೇನ್ ಇಟ್ ಅಫೆಕ್ಟ್ ಆನ್ ಅವರ್ ವೆಲ್ತ್ ಸೊ ಹಾಗಾಗಿ ನಿಮ್ಮ ವೆಲ್ತ್ ನ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಯು ಮಸ್ಟ್ ಹ್ಯಾವ್ ದಿಸ್ ಸಿಕ್ಸ್ ಇನ್ಶೂರೆನ್ಸ್ In that we have to give a sufficient allocation premium you have to pay so that we can cover under all that you know benefits so it's very very important uh, this is about my today's talk now I'm ready to take the questions Usha, you can open up the questions I'm ready to take the questions now you type your questions my coordinator my colleague Usha is going to read out and I'm going to answer so, we we have uh, the first person asking. Okay. Um, what are the critical diseases covered under health insurance? I think we did uh, discuss on that. Yes, I have, I have. already told. It is related to major critical illnesses, cancer, heart-related diseases, kidney-related related diseases, kidney failure, etc. I mean, I have told heart, I have told the heart-related, the complication, which are. You no know, list of things are there uh, probably when you go detailed about that it will cover but definitely these critical illness can cost you between 3 lakhs to 25 lakh rupees all comes under that so majorly uh, anything related to our brain something like any strokes agirabodu ade tara uh, blood clot you uh, superstars vrutik uh, roshan gone through one uh, you know uh, surgery ದೆನ್ ಅದೇ ತರ ರೀಸೆಂಟ್ಲಿ ನಾವು ನೋಡಿದ್ವಿ ಶಾರುಖ್ ಖಾನ್ ಅದ್ ಗೌಂತರು ಸಮ್ ಯೋ ಬೋನ್ ಫ್ರಾಕ್ಚರ್ ಇದಾಗಿರೋದು ಸೊ ಈ ತರ ಸುಮಾರು ಇವನ್ ಸಾಯಿಫ್ ಅಲಿಖಾನ್ ಗೌಂತ್ರು ಹಾರ್ಟ್ ಸರ್ಜರಿ ಸೊ ಈ ತರ ಕ್ರಿಟಿಕ್ ಇವೆಲ್ಲ ಕಮ್ಸ್ ಅಂಡ್ ಅ ಕ್ರಿಟಿಕಲ್ ಇಲ್ನೆಸ್ ಎನಿಥಿಂಗ್ ರಿಲೇಟೆಡ್ ಟು ಬ್ರೈನ್ ಹಾರ್ಟ್ ಕಿಡ್ನಿ ಮೇಜರ್ ಏನೇನು ಪಾರ್ಟ್ಸ್ ಇದೆ ನಮ್ಮ ಬಾಡಿನಲ್ಲಿ ವಿಚ್ ಆರ್ ವೆರಿ ಕ್ರಿಶಿಯಲ್ ಆಲ್ ಕಮ್ಸ್ ಅಂಡ್ ಕ್ರಿಟಿಕಲ್ okay, we have mr. vishal shivam asking, okay. uh, what are all the requirements for one crore term insurance if i'm not an it return payer? can i get one crore term insurance? yes, it's a very good question. normally, nimma uh, uh, earning and nimma tax is very, very is very important because elrigon, eligibility, sigala, the insurance, to it file is very important. ಸೊ ನಾರ್ಮಲಿ ನಿಮ್ಮ ಐ ಟಿ ಫೈಲ್ ಇಲ್ಲ ಅಂತಂದ್ರೆ ಯು ವಿ ನಾಟ್ ಗೆಟ್ ಒನ್ ಕ್ರೋರ್ ಯು ಕ್ಯಾನ್ ಗೆಟ್ ಅ ಲೆಸರ್ ಅಮೌಂಟ್ ಒಂದು ಅಮೌಂಟ್ ವರೆಗೂ ದೆರ್ ಇಸ್ ಲಿಮಿಟೇಷನ್ಸ್ ಇದೆ ಮೆ ನಾಟ್ ಆಸ್ಕ್ ಯು ಐ ಟಿ ರಿಟರ್ನ್ಸ್ ಅದನ್ನು ನೀವು ತಗೊಳ್ಬಹುದು ಬಟ್ ಮಿನಿಮಮ್ ರಿಕ್ವೈರ್ಮೆಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಇನ್ಕಮ್ ಇಫ್ ಇಟ್ ಈಸ್ ಸಮ್ವೇರ್ ಬಿಟ್ವೀನ್ ಏಟ್ ಟು ಟ್ವೆಲ್ ಲ್ಯಾಕ್ಸ್ ಇದ್ರೆ ಪರ್ ಆನ ಯು ಕ್ಯಾನ್ ಗೆಟ್ ಒನ್ ಕ್ರೋರ್ ಈಜಿಲಿ ಟರ್ಮ್ ಇನ್ಶೂರನ್ಸ್ ಮಿನಿಮಮ್ ಇನ್ಕಮ್ ಶುಡ್ ಬಿ ಅರೌಂಡ್ ಏಟ್ ಲ್ಯಾಕ್ಸ್ ಟು relax per All right. Um, so we have uh, another question. Okay. Uh, it's, uh, this, uh, the person is asking Can I get reimbursement of my regular medical expenses from health insurance? ರಿಂಬರ್ಸ್ಮೆಂಟ್ ಎಸ್ ಆರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಎರಡು ತರ ಇರುತ್ತೆ ಒಂದು ಕ್ಯಾಶ್ಲೆಸ್ ಇರುತ್ತೆ ಇನ್ನೊಂದು ರಿಎಂಬರ್ಸ್ಮೆಂಟ್ ಇರುತ್ತೆ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಆಪ್ಷನ್ಸ್ ಇದ್ರೆ ಯು ಕ್ಯಾನ್ ಗೋ ಡೈರೆಕ್ಟ್ಲಿ ಫಾರ್ ಕ್ಯಾಶ್ಲೆಸ್ ಸಪೋಸ್ ಕ್ಯಾಶ್ಲೆಸ್ ಆಪ್ಷನ್ ಇಲ್ಲ ಅಂದ್ರೆ ಯು ಕ್ಯಾನ್ ಗೆಟ್ ಅ ರಿಎಂಬರ್ಸ್ಮೆಂಟ್ ಬಟ್ ರಿಎಂಬರ್ಸ್ಮೆಂಟ್ ಶುಡ್ ಯು ಫುಲ್ಫಿಲ್ ದಿ ಕ್ರೈಟೀರಿಯಾ ಅದರಲ್ಲಿ ಏನೇನಿದೆ ಕ್ರೈಟೀರಿಯಾಗಳು ಅದು ಮಿನಿಮಮ್ ಓವರ್ನೈಟ್ Stay there are a lot of detailed wise requirement Is a other prakara fulfill other you can get a reimbursement? Reimbursement is easily you can get back, but very, very important. You should before you are applying for insurance, you should know what all the things it covers. Very, very important is a you know the insurance to shortcut would be. ಯಾವ್ದೇ ರೀತಿಯಿಂದ ಹೈಡ್ ಮಾಡಕ್ ಹೋಗ್ಬಾರ್ದು ಬಹಳಷ್ಟು ಜನ ಏನಾಗುತ್ತೆ ತಗೊಳ್ಬೇಕಾದ್ರೆ ಹೆಂಗಾರ್ ಮಾಡಿ ಪಾಲಿಸಿ ತಗೊಂಡ್ ಅಂತ ಹೇಳ್ಬಿಟ್ಟು ಪೀಪಲ್ ವಿಲ್ ಗೆಟ್ ಇನ್ ಟು ದಟ್ ಬಟ್ ಲೇಟರ್ ಪಾರ್ಟ್ ಅಲ್ಲಿ ಕ್ಲೇಮ್ ಬಂದಾಗ ರಿಜೆಕ್ಟ್ ಆಗೋ ಚಾನ್ಸಸ್ ಬಹಳ ನಾವು ನೋಡಿದೀವಿ ಸೊ ದಯವಿಟ್ಟು ಇನ್ಶೂರೆನ್ಸ್ ತೊಗೋಬೇಕಾರೆ ಬಿ ಹಾನೆಸ್ಟ್ ಬಿ ಕ್ಲಿಯರ್ ಟಾಕ್ ಟು ಗೆಟ್ ಕ್ಲಾರಿಫೈ ವಿತ್ ಆಲ್ ದ ಥಿಂಗ್ ದೆನ್ ಯು ಬೈ ಇನ್ಶೂರೆನ್ಸ್ ಸೊ ದಟ್ ಯುವರ್ ಇನ್ಶೂರೆನ್ಸ್ ವಿಲ್ ನಾಟ್ ಗೆಟ್ ರಿಜೆಕ್ಟ್ ಡ್ಯೂರಿಂಗ್ ದ ಕ್ಲೇಮ್ ಸೊ ಹಾಗಾಗಿ ಕ್ಲೇಮ್ ಮಾಡುವಂತದ್ದು ಆಪ್ಷನ್ ಇದೆ ಖಂಡಿತವಾಗಲೂ ಯು ಕ್ಯಾನ್ ಡೂ ದಟ್ ಬೇಕಾಗಿರೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುದು okay uh, we have mr Sumuk ramesh asking uh, uh can you buy home insurance for an old property yes so home insurance old property options normally but how old another matter ಇಫ್ ದ ಪ್ರಾಪರ್ಟಿ ಹ್ಯಾಸ್ ಗಾಟ್ ಸರ್ಟನ್ ಲೈಫ್ ಲೈಫ್ ಪ್ಯಾನ್ ಇರುತ್ತೆ ಸೊ ಅದನ್ನ ನಾವು ಹೋಗ್ಬಿಟ್ಟು ಮಾಡ್ಕೋಬಹುದು ಒಂದು ಎರಡನೇದು ನಮ್ಮ ಮನೆಗಳಿರೋ ವಸ್ತುಗಳು ಅದರಲ್ಲಿ ಕವರ್ ಆಗಿರೋದ್ರಿಂದ ಹೋಮ್ ಇನ್ಶೂರೆನ್ಸ್ ಯು ಡೆಫಿನೆಟ್ಲಿ ಯು ಕ್ಯಾನ್ ಬೈ ವಿತ್ ಅವರ್ ಥಿಂಗ್ಸ್ ವಿಚ್ ಆರ್ ಅಟ್ ಹೋಮ್ ಅದ್ರಲ್ಲಿ ಏನೇನು ಕವರ್ ಆಗುತ್ತೆ ಅಂದ್ರೆ ನಿಮ್ದು ಸೀಲಿಂಗ್ ಕವರ್ ಆಗುತ್ತೆ ವಾಲ್ ಕವರ್ ಆಗುತ್ತೆ ಈ ಮನೆಯಲ್ಲಿ ಐಟಮ್ ಗಳು ಕವರ್ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಬೈ ಮಾಡ್ಬೋದು ಫಾರ್ ದಟ್ ಯು ಕ್ಯಾನ್ ಗೋ ಫಾರ್ ದಟ್ ಹೋಮ್ ಇನ್ಶೂರೆನ್ಸ್ ದಟ್ ಸರ್ವೆಲ್ ಕಮೇ ಹ್ಯಾಂಡ್ ಇಲ್ ಇಶ್ಯೂ ದ uh home insurance to you i think you can do that so for that uh, you need to apply and you have to take a you know surveyor to come and inspect your house and your stuff you are in your house check okay uh, we have one person asking uh, mr Vasanta kumar huh? uh, will inspire india assist or help in opening term and health insurance Twagalu inspire india we've been doing last five six years uh, uh, helping to people to take a term insurance accidental health and property insurance and also vehicle insurance that is our main core uh, we are helping our people because we are into financial consultant and the foundation of financial planning is our insurance so definitely we are helping uh, you can visit our inspire india or you can talk to a relation manager or we have an insurance uh you know vertical person either or entire market we can help them definitely all okay. right

ಎರಡನೇದು ಕ್ಲೇಮ್ ನೀವು ರಿಎಂಬರ್ಸ್ಮೆಂಟ್ ಯಾವಾಗ ಬರುತ್ತೆ ನಾನು ನೋಡಿದ ಯಾರೊಬ್ಬರು ರೀಸೆಂಟ್ಲಿ ಒಬ್ರು ಗೌರ್ಮೆಂಟ್ ಆಫೀಸರ್ ಹತ್ರ ಬಂದು ಹೇಳ್ತಾ ಇದ್ರು ಸರ್ ಗೌರ್ಮೆಂಟ್ ಆಫೀಸಲ್ಲಿ ಹೇಳ್ತಾರೆ ಬಟ್ ನಾನು ಕ್ಲೇಮ್ ಮಾಡಕ್ ಲಾಸ್ಟ್ ಎರಡು ವರ್ಷದಿಂದ ಓಡಾಡ್ತಾ ಇದ್ದೀನಿ ಇನ್ನೂ ನನಗೆ ಕ್ಲೇಮ್ ಸಿಗ್ತಾ ಇಲ್ಲ ಅಂದ್ರೆ ಅದ್ರದ್ದು ರಿಎಂಬರ್ಸ್ಮೆಂಟ್ ಸಿಕ್ಕಿಲ್ಲ ನಾನು ಆಲ್ರೆಡಿ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ ರಿಎಂಬರ್ಸ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ನಾನು ನಿಮ್ಗೆ ಎಲ್ಲರಿಗೂ ಹೇಳೋದು ಯಾವುದೇ ವೆದರ್ ಇರ್ತದೆ ಪ್ರೈವೇಟ್ ಆ ವೆದರ್ ಇರ್ತದೆ ಗವರ್ಮೆಂಟ್ ಪ್ಲೀಸ್ ಗೋ ಅಂಡ್ ಆಸ್ಕ್ ಯುವರ್ ಅವರ್ ಎಚ್ ಆರ್ ಅಥವಾ ಕನ್ಸರ್ನ್ ಪೀಪಲ್ಗೆ ಕ್ಲೇಮ್ ಹೇಗಿದೆ ರಿಎಂಬರ್ಸ್ಮೆಂಟ್ ಹೇಗ್ ಸಿಗುತ್ತೆ ಎಷ್ಟು ಅಮೌಂಟ್ ಸಿಗುತ್ತೆ ಯಾರ್ಯಾರು ಅದ್ರಲ್ಲಿ ಕವರ್ ಆಗ್ತಾರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಳ್ಳಿ ನನ್ನ ಬಹಳಷ್ಟು ಜನ ಇನ್ವೆಸ್ಟರ್ಸ್ ಗಳು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರು ದೇವ್ ವಾಟ್ ಅ ಸಪರೇಟ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ದೇರ್ ಫ್ಯಾಮಿಲಿ ಅಂಡ್ ಆಲ್ಸೋ ದೇ ಟೇಕ್ ಟರ್ಮ್ ಇನ್ಶೂರೆನ್ಸ್ ಬಿಕಾಸ್ ಬಹಳ ಜನ ಏನಾಗ್ತಾರೆ ನಮ್ಮ ಗೌರ್ಮೆಂಟ್ ಇಂದ ಎಲ್ಲ ಕವರ್ ಆಗುತ್ತೆ ಅಂತ ಬಟ್ ಇನ್ಶೂರೆನ್ಸ್ ತೆಗೆದು ನೋಡಿ ಎಷ್ಟು ಕವರ್ ಆಗಿರುತ್ತೆ ಅಂತ ಸೊ ಹಾಗಾಗಿ Irrespective of whether your government or a private, you must have all these insurance personally because it is about your family. That's very, very important. Yes. Okay, next one we have Mr. Pradhakar Krishnamurti asking uh, during demolition, especially during road widening process, uh, uh, what happens to the home insurance? Will it be covered? ಇಟ್ಸ್ ಅ ಲಿಟಲ್ ಟೆಕ್ನಿಕಲ್ ಥಿಂಗ್ ಇದೆ ಇವನ್ ಐ ಎಮ್ ನಾಟ್ ಶೋರ್ ಅಬೌಟ್ ಆಲ್ ದೀಸ್ ಥಿಂಗ್ ಬಟ್ ಅಕಾರ್ಡಿಂಗ್ ಟು ಮೀ ನೀಡ್ ಟು ಯು ನೋ ಕನ್ಸಲ್ಟ್ ದ ಕನ್ಸರ್ನ್ ಪೀಪಲ್ ಆಂಡ್ ಟೇಕ್ ದಿಸ್ ಅಡ್ವೈಸ್ ಐ ನಾಟ್ ಶ್ಯೋರ್ ಅಬೌಟ್ ದಟ್ ಬಿಕಾಸ್ ಇಟ್ಸ್ ಅ ವೆರಿ ಯೂನಿಕ್ ಕ್ವಶನ್ ಇದೆ ಬಟ್ ಡೆಫಿನೆಟ್ಲಿ ಸಚ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಬಿಕಾಸ್ ನಾವು ನೋಡಿದ್ವಿ ಎಷ್ಟೊಂದ್ಸಾರಿ ಈಗ ರೋಡ್ ವೈಡ್ನಿಂಗ್ ಆದಾಗ ಮೆಟ್ರೋ ವರ್ಕ್ ನಡೀತಾ ಇರಬೇಕಾದ್ರೆ ಬಿಲ್ಡಿಂಗ್ ಗಳು ಡೆಮೊಲಿಶ್ ಆಗಿರೋದು ನೋಡಿದ್ವಿ ಬಟ್ ಒಂದು ಥಿಂಗ್ ಆ ತರ ಆದಾಗ ಗೌರ್ಮೆಂಟ್ ಇಂದ ನಮಗೆ ಅದಕ್ಕೆ ಕಾಂಪೆನ್ಸೇಷನ್ ಸಿಗುತ್ತೆ ಆಕ್ಚುಲಿ ಗೌರ್ಮೆಂಟ್ ಇಂದ ಕಾಂಪೆನ್ಸೇಷನ್ ಸಿಗುತ್ತೆ Uh, but other than compensation, I think insurance also you can claim on the answer, but probably you need to ask that I'm not that expert to tell whether it's covered under that but definitely we can take this is a very valid question. My colleague Ishwar or concerned person we need to answer for this I'm not a, I'm not that you know uh, expert or I don't know about all this, but it's a very important question to know that. ಅಂಡ್ ವೆರಿ ಇಂಪಾರ್ಟೆಂಟ್ ಜಸ್ಟ್ ಬಿಫೋರ್ ದಿಸ್ ಈ ಕ್ವಶನ್ ಕೇಳ್ತಾ ಇದ್ ಜಾಪ್ಕೊಂಡ್ ಬಂತು ಕೆಲವೊಬ್ರು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರ್ತಾರೆ ಕ್ರಿಟಿಕಲ್ ಇಲ್ನೆಸ್ ತಗೊಂಡಿರ್ತಾರೆ ಸೊ ಅಂತ ಟೈಮ್ ಅಲ್ಲಿ ನನಗೆ ಎರಡು ಕವರ್ ಆಗುತ್ತಾ ಈಗ ಸಪೋಸ್ ನನ್ಗೆ ಹಾರ್ಟ್ ರಿಲೇಟೆಡ್ ಏನೋ ಬಂತಪ್ಪ ಫಸ್ಟ್ ನಾನು ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತೀನಿ ಅದ್ರ ಜೊತೆ ಕ್ರಿಟಿಕಲ್ ಇಲ್ನೆಸ್ ಕವರ್ ಕ್ಲೇಮ್ ಮಾಡಬಹುದ ಅಂದ್ರೆ ಆನ್ಸರ್ ಇಸ್ ಎಸ್ you can claim both because you are paying premium separately critical separate pay madir health separate madir tar time alli common age 2 cover agodidre 2 claim thagabodu you health critical illness thagabodu so hagage adu i just forgot to tell uh, you can do that yes next question alright uh, there is a person asking when i take health insurance of my for my minor child hmm. whether the same insurance continues after he becomes a major ಎಸ್ ಮೇಜರ್ ಆದ್ಮೇಲೆ ಬಹಳ ಇಂಪಾರ್ಟೆಂಟ್ ನಮ್ಮ ಬಹಳಷ್ಟು ಜನರಿಗೆ ಇವತ್ತಿನ ಪಾರ್ಟಿಸಿಪೆಂಟ್ ವರ್ಷ ಆದ್ಮೇಲೆ ದೇ ನಾಟ್ ಕವರ್ ಅಂಡರ್ ಯುವರ್ ಫ್ಯಾಮಿಲಿ ಇನ್ಶೂರೆನ್ಸ್ ಯು ನೀಡ್ ಟು ಟೇಕ್ ಸಪ್ರೇಟ್ಲಿ ಅದು ಪ್ರತಿಯೊಂದು ಪಾಲಿಸಿಲಿ ಅದು ಇದು ರೂಲ್ ಇರುತ್ತೆ ದಯವಿಟ್ಟು ಇನ್ಶೂರೆನ್ಸ್ ಅಲ್ಲಿ ಅದನ್ನ ಓದಿ ಕೆಲವೊಂದ್ ಕಡೆ ಇಪ್ಪತ್ನಾಲ್ಕು ವರ್ಷ ಇರ್ಬೋದು ಕೆಲವೊಂದ್ರಲ್ಲಿ ಇಪ್ಪತ್ತು ವರ್ಷ ಇರ್ಬೋದು ಇಪ್ಪತ್ತೈದು ವರ್ಷ ಇರ್ಬೋದು ಒಂದು ಲೆವೆಲ್ ಆದ್ಮೇಲೆ ಅವ್ರ ದೇ ಕ್ವಾಲಿಟಿ ಅದೇ ಮೇಜರ್ ಮೇಜರ್ ಆದಾಗ ಅವ್ರಿಗೆ ಸಪರೇಟ್ ಆಗಿ ಬರುತ್ತೆ ಆ ಇನ್ಶು ಎಕ್ಸಿಸ್ಟಿಂಗ್ ಇನ್ಶೂರೆನ್ಸ್ ಅಲ್ಲಿ ಅದು ಕವರ್ ಕವರ್ ಆಗಲ್ಲ ಅದೇ ತರ ನೀವು ಹಸ್ಬೆಂಡ್ ವೈಫ್ ಇರ್ತೀರ ಮಗು ಆಗುತ್ತೆ ಮಗು ಆದ ತಕ್ಷಣ ಆಟೋಮೆಟಿಕ್ ಕವರ್ ಆಗಲ್ಲ ನೆಕ್ಸ್ಟ್ ಇನ್ಶೂರೆನ್ಸ್ ಅಲ್ಲಿ ಅದನ್ನ ನಾವು ಕವರ್ ಮಾಡಿಸ್ಕೋಬೇಕು ಸೊ ದಟ್ ಅವಾಗ ಅದು ಕವರ್ ಆಗುತ್ತೆ ಸೊ ಹಾಗಾಗಿ ಮಗು ಹುಟ್ಟಿದ ತಕ್ಷಣ ನಮ್ಮ ಫ್ಯಾಮಿಲಿ ನಲ್ಲಿ ಆಡ್ ಮಾಡ್ಕೋಬಹುದು ಬಟ್ ದ ಮೂಮೆಂಟ್ ನಿಮ್ಮ ಮಗ ಅಥವಾ ಮಗಳು ಮೇಜರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ದಾಟಿದ್ಮೇಲೆ अद ऑटोमेटिकली औरो सेपरेटेक्ट बढ़ता है निवंड क्वांटिटी तरह दल कवर आगते हैं तब क्लेम आड़ा को अद कवर आगला सो हक की द वन डे क्रॉसेस 20 टू 25 इयर्स आजू पॉलिसी टू पॉलिसी डिप डिपेंडे रहता है यहाँ तो बड़ी सेपरेटली इंश्योरेंस फॉर द मेजर सन और डॉटर। अरे वी हैव मिस्टर र

Yes. Uh, we have Mr. nihal Trikoti. Okay. Are there any insurance firms which offer cumulative insurance plans which provide claims under different vertical? There is no company has got all the companies has got a separate term, separate accidental, separate. But as an inspiring India, we call it that a sample of which will cover all the six insurance. So depending on our requirement, I don't think any company will provide you all. You need to buy separately uh, depending on the company to company, different, different options. We need to buy accordingly. Okay. We have another person asking, uh, both father and mother's age are, uh, has crossed 70 years. Okay. So is health insurance possible for them? ಸೆವೆಂಟಿ ಇಯರ್ಸ್ ಆದ್ಮೇಲೆ ಸ್ವಲ್ಪ ಚಾನ್ಸಸ್ ಆರ್ ವೆರಿ ಲೋ ಬಿಕಾಸ್ ಸರ್ಟನ್ ಏಜ್ ಆದ್ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಇಸ್ ವೆರಿ ಡಿಫಿಕಲ್ಟ್ ಸೊ ಅಂತವರಿಗೆ ನಾನು ಹೇಳೋದು ಎಲ್ಲರಿಗೇನಂದ್ರೆ ಇನ್ಶೂರೆನ್ಸ್ ಕೆಲವೊಂದು ಕಂಪ್ನಿಗಳು ದೇ ಮೇಟ್ ಬಿ ಪ್ರೊವೈಡಿಂಗ್ ಫಾರ್ ಸೀನಿಯರ್ ಸಿಟಿಜನ್ ವಿತ್ ಸಮ್ ಎಕ್ಸೆಪ್ಷನ್ ಎಕ್ಸೆಪ್ಷನ್ಸ್ಗಳನ್ನ ಹಾಕ್ಬಿಟ್ಟಿರ್ತಾರೆ ಬಟ್ ಮೈ ಸಜೆಷನ್ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಪ್ರೀಮಿಯಂ ಜೊತೆ ಕಂಪೇರ್ ಮಾಡಿ ನೋಡ್ಬೇಕು ಇದು ಇಟ್ ರಿಯಲಿ ವರ್ತ್ ಟೇಕಿಂಗ್ ಅಂತ ಒಂದು ಎರಡನೇದು ಇಫ್ ಪ್ರೀಮಿಯಂ ಇಸ್ ವೆರಿ ಹೈ ಅಂತಂದಾಗ ವಿ ಹ್ ಟು ಕ್ರಿಯೇಟ್ ಅ ಸಪರೇಟ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಒಂದು ಸಪ್ರೇಟ್ ಅಲೋಕೇಟ್ ಮಾಡಿ ಅದನ್ನ ನಾವು ಅವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಬಿಕಾಸ್ ಸಮಟೈಮ್ಸ್ ಪ್ರೀಮಿಯಂ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್ ದೆನ್ ವಾಟ್ ಕ್ಲೇಮ್ ಹಾಗಾಗಿ ವಿಟ್ಸ್ ಕೇಸ್ ಟು ಕೇಸ್ ಬೇರೆ ಬೇರೆ ಆಗುತ್ತೆ ಹೆಲ್ತ್ ಕಂಡೀಷನ್ ವೆರಿ ಗುಡ್ ವೆನ್ ವಿ ವಿಟ್ ಅ ವೆರಿ ರೀಸನಬಲ್ ಕಾಸ್ಟ್ ಅಂದ್ರೆ ಸಜೆಸನ್ ಇಸ್ ಅಬೋ ಸೆವೆಂಟಿ ಸ್ವಲ್ಪ ಡಿಫಿಕಲ್ಟ್ ತಗೊಳಕೋದು better we should have separate emergency fund for such cases all right we have the next question coming in uh, is it possible to get a refund of premium paid during my survival in case of term insurance yes there are insurance which have already started that you know ಪ್ರೀಮಿಯಂ ರಿಟರ್ನ್ ಆಗುವಂತ ಇನ್ಶೂರೆನ್ಸ್ಗಳು ಸಮ್ ಆಫ್ ದ ಪೀಪಲ್ ಆರ್ ಆಪ್ಟಿಂಗ್ ಫಾರ್ ದಟ್ ನನಗೇನು ಆಗಿಲ್ಲ ನನ್ನ ಪ್ರೀಮಿಯಂ ವೇಸ್ಟ್ ಆಗುತ್ತೆ ಬೆಟರ್ ಐ ಶುಡ್ ಗೆಟ್ ಬ್ಯಾಕ್ ಮೈ ಪ್ರೀಮಿಯಂ ಅಂತ ಲಾಜಿಕಲಿ ನನಗೆ ಕೇಳಿದ್ರೆ ಐ ಡೋಂಟ್ ನೋ ಹೌ ಫಾರ್ ದಿಸ್ ಇಸ್ ಯು ಗುಡ್ ಥಿಂಗ್ ಅಂತ ಬಟ್ ಸಮ್ ಪೀಪಲ್ ಹಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಪ್ರೀಮಿಯಂ ಕಟ್ಟಿದ್ದು ನನಗೆ ಒಪ್ಪದ ಬಂತು ಅಂತ ಹೇಳಿ ಅನ್ಕೊಂತಾರೆ ಖಂಡಿತ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಅಂತ ಆಪ್ಷನ್ಸ್ ಗಳಿದೆ ಬಟ್ ಅದೇ ಅಡ್ವೈಸರ್ ನಾನು ನಿಮ್ಗೆ ಹೇಳೋದು ಡೋಂಟ್ ಗೋ ಫಾರ್ ದಾಟ್ ಬಿಕಾಸ್ ಎನಿವೆ ಯೋರ್ ಪ್ರೀಮಿಯಂ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಬಿಕಾಸ್ ಆಫ್ ದಟ್ प्रीमियम वापस बर गेट टेकिंग प्रीमियम फ्रम यू दें इन सम बॉन्ड फंड मे बी सिक्स पर्सेंट ग्रो ना वापस वापस अडवैस वेन यू हेवानिंग वेरी स्मार्ट इन मे आनी डो फॉर्टन आफ प्रियमशन हो कैन गो फर अमिटेड पे प्रीमियम अथवा कवर्ग प्रियमशन पर्सनली रेकमेंड पीपल फॉर रिटर्न नाटेबल Some people are emotional about their premium, they can go for that. Okay, um, just to clarify, uh, we have a repeated question here, but I think more and more people are asking this. We have Mr. Lakshmipati Chandanur Lingappa asking: Any possibility uh, to cover all the six policies with one? No, no, there is nothing like that, but inspiringly, we will give that we make it as a package and we'll give you we have a planner we will calculate entire all the things and we will take it from different different Andre, we, we do that we, we created a small uh, uh, insurance uh, bazaar mall sort of things we, we tied up with the term insurance we tied up with accidental we tied up with health we tied up with all the car insurance we bring all the insurance together and we'll give you that so that you need not go individual company inspire india bandre

yes sir i think we've mostly covered uh, all the questions perfect thank you very very much i also request everybody usha is there any feedback option is there for them to give about this today's session uh, yes sir i can just uh, 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 once the presentation is done yeah. they all will receive a feedback link okay i think they can just uh, you know it's a very simple one so they can just answer that and we'll get the response ಪರ್ಫೆಕ್ಟ್ ಪರ್ಫೆಕ್ಟ್ ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಐ ಹೋಪ್ ಟುಡೇ ಸೆಷನ್ ಯೂಸ್ಫುಲ್ ಅಂತ ಆಗಿದೆ ಅಂತ ಅನ್ಕೊಂಡಿದೀನಿ ನಿಮ್ಮ ಮೋಸ್ಟ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ಸ್ ನ ಕೊಡಿ ಯಾಕಂದ್ರೆ ಈ ಸರ್ತೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಈ ಪೋಲ್ ಮಾಡಿರೋದ್ರಿಂದ ಸ್ವಲ್ಪ ಐ ಥಿಂಕ್ ಇಟ್ ಇಸ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ನೋ ಇಂಪಾರ್ಟೆನ್ಸ್ ಆಫ್ ದಿಸ್ ಅಂತ ಸೊ ಯುವರ್ ಫೀಡ್ಬ್ಯಾಕ್ಸ್ ಆರ್ ಮೋಸ್ಟ್ ವ್ಯಾಲ್ಯೂಬಲ್ ಫಾರ್ ಅಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಂಡರ್ಫುಲ್ ಥಿಂಗ್ಸ್ ಪ್ಲೀಸ್ ಸ್ಟೇ ಅಟ್ ಹೋಮ್ ಸ್ಟೇ ಸೇಫ್ ಅಂಡ್ ಐ ನೋ ಇಟ್ಸ್ ಮೋಸ್ಟ್ ಟೆಸ್ಟಿಂಗ್ ಪೀರಿಯಡ್ ಫಾರ್ ಅಸ್ Uh, the best way is a habit. Ha start a habit of reading books. Take care of your health. Do some yoga. Do some pranayama. So whatever it is possible to take care your health, please do that. Spend quality time with your family. Play some you know indoor games with your uh, children. I think this is the most uh, you know important time to spend together. Okay, thank you very much. Love you all. Okay, Usha. Thank you very much. Sure. Thank you, sir.